ಹಾಯ್ ಹಲೋ ಎಲ್ಲ ರಾಜ್ಯ ಸರ್ಕಾರಿ ನೌಕರಿಗೆ ನಮಸ್ಕಾರ ಸ್ನೇಹಿತರು ಇವತ್ತಿನ ಒಂದು ವಿಡಿಯೋದಲ್ಲಿ ಸರ್ಕಾರಿ ನೌಕರಿಗೆ ಇಂಪಾರ್ಟೆಂಟ್ ಆಗಿರುವಂಥ ಅಪ್ಡೇಟ್ ಬರ್ತಾ ಇದೆ ಏಳನೇ ವೇತನ ಸಮಿತಿ ಯಾವ ಒಂದು ರಿಪೋರ್ಟನ್ನು ನೀಡಿದೆ ಯಾವ ರೀತಿಯಾದಂಥ ರೆಕಮೆಂಡೇಷನ್ಸ್ಗಳನ್ನು ಮಾಡಿದೆ ಫಿಟ್ಮೆಂಟ್ಗೆ ಸಂಬಂಧಿಸಿದಂತೆ ಆಗಿರ್ಬೋದು ಡಿ ಎನ ಬೇಸಿಕ್ ಜೊತೆ ಮ್ಯಾರೇಜ್ ಮಾಡುವಂಥ ಪ್ರಕ್ರಿಯೆ ಆಗಿರ್ಬೋದು ಎಚ್ ಆರ್ ಎ ಮತ್ತು ಅದ್ರ ಜೊತೆಗೇನೆ ಕೇಂದ್ರಕ್ಕೆ ಸರಿಸಮಾನವಾಗಿರುವಂತಹ ವೇತನಕ್ಕೆ ಸಂಬಂಧಿಸಿದಂತೆ ಯಾವ ರೀತಿಯಾದಂಥ ಶಿಫಾರಸುಗಳನ್ನು ಏಳನೇ ವೇತನ ಸಮಿತಿಯ ಕಡೆಯಿಂದ ಮಾಡಲಾಗಿದೆ ಇದು ಅಫಿಷಿಯಲ್ ಆಗಿರುವಂಥ ಒಂದು ರಿಪೋರ್ಟ್ ಇಲ್ಲಿ ನೀವು ನೋಡ್ತಾ ಇರುವಂಥದ್ದು ಸ್ಕ್ರೀನ್ನಲ್ಲಿ ಕರ್ನಾಟಕ ಸರ್ಕಾರ ಏಳನೇ ರಾಜ್ಯ ವೇತನ ಆಯೋಗದ ವರದಿ ಶಿಫಾರಸುಗಳ ಸಾರಾಂಶ ಅಂತ ಸೊ ಇಂದು ಬೆಳಗ್ಗೆ ಸರಿಯಾಗಿ ಹತ್ತು ಗಂಟೆ ಮೂವತ್ತು ನಿಮಿಷಕ್ಕೆ ಈ ಒಂದು ರಿಪೋರ್ಟನ್ನು ಸನ್ಮಾನ್ಯ ಶ್ರೀ ಮುಖ್ಯಮಂತ್ರಿಗಳಾಗಿರುವಂಥ ಸಿದ್ದರಾಮಯ್ಯನವರಿಗೆ ಇಂದು ಸಲ್ಲಿಸಲಾಗಿದೆ ಆ್ಯಕ್ಚುಲಿ ಈ ಒಂದು ರಿಪೋರ್ಟನ್ನು ನೆನ್ನೆನೆ ಸಲ್ಲಿಸಬೇಕಾಗಿತ್ತು ಬಟ್ ಕಾರಣಾಂತರಗಳಿಂದ ಇವತ್ತಿಗೆ ಪೋಸ್ಟ್ ಮಾಡಾಗಿರುವಂಥದ್ದು ಬಟ್ ಏನೇ ಆಗಲಿ ರಾಜ್ಯ ಸರ್ಕಾರಿ ನೌಕರರಿಗೆ ಯಾವ ರೀತಿಯಾದಂಥ ರೆಕಮೆಂಡೇಶನ್ಸ್ಗಳನ್ನು ಮಾಡಲಾಗಿದೆ ಹದಿನೇಳು ಪರ್ಸೆಂಟ್ ಮಧ್ಯಂತರ ಪರಿಹಾರ ಆಲ್ರೆಡಿ ನಾವು ಪಡಿತಾ ಇದ್ದೇವೆ ಹಾಗಾದರೆ ಆ ಒಂದು ಹದಿನೇಳು ಪರ್ಸೆಂಟ್ ಮಧ್ಯಂತರ ಪರಿಹಾರಕ್ಕೆ ಏನಾಗುತ್ತೆ ಅದು ಕಂಟಿನ್ಯೂ ಆಗುತ್ತಾ ಅಥವಾ ಅದನ್ನು ಕ್ಯಾನ್ಸಲ್ ಮಾಡಲಾಗುತ್ತಾ ಅಥವಾ ಅದು ಹದಿನೇಳು ಪರ್ಸೆಂಟ್ ಮಧ್ಯಂತರ ಪರಿಹಾರ ಪ್ಲಸ್ ಫಿಟ್ಮೆಂಟ್ ಅಥವಾ ಆ ಒಂದು ಫಿಟ್ಮೆಂಟ್ ಹದಿನೇಳು ಪರ್ಸೆಂಟ್ ಮಧ್ಯಂತರ ಪರಿಹಾರ ಕೂಡ ಬರುತ್ತೆ ಈ ರೀತಿಯಾದಂಥ ತುಂಬ ಕನ್ಫ್ಯೂಷನ್ಗಳು ಸರ್ಕಾರಿ ನೌಕರಿಗಿದೆ ಏನಕ್ಕೆ ಒಂದಿಷ್ಟು ಜನರಿಗೆ ಏನಿಸ್ತಾ ಇದೆ ಹದಿನೇಳು ಪರ್ಸೆಂಟ್ ಮಧ್ಯಂತರ ಪರಿಹಾರ ಆಲ್ರೆಡಿ ನೀಡಲಾಗಿದೆ ಇನ್ನು ಇಪ್ಪತ್ತೇಳು ಅಥವಾ ಮೂವತ್ತು ಪರ್ಸೆಂಟ್ ಏನು ಫಿಟ್ಮೆಂಟ್ ಅನ್ನ ಇವ್ರು ಅಪ್ಡೇಟ್ ಮಾಡ್ತಾ ಇದ್ದಾರೆ ಅದು ಅದನ್ನು ಸಪ್ರೇಟ್ ಆಗಿರುತ್ತೆ ಅಂತ ಅಂದರೆ ಹದಿನೇಳು ಪರ್ಸೆಂಟ್ ಪ್ಲಸ್ ಇಪ್ಪತ್ತೇಳು ಅಥವಾ ಮೂವತ್ತು ಪರ್ಸೆಂಟ್ ಅಂತ ಒಂದಿಷ್ಟು ಜನರ ಅಭಿಪ್ರಾಯ ಆಗಿದೆ ಅದ್ರ ಜೊತೆಗೇನೆ ಕೆಲವೊಂದಿಷ್ಟು ಜನ ಹೇಳ್ತಾ ಇರುವಂಥದ್ದು ಹದಿನೇಳು ಪರ್ಸೆಂಟ್ ಏನು ಕೊಡ್ತಾ ಇದ್ದಾರೆ ಅದೇ ಅದನ್ನು ಕೂಡ ಏನು ಮೂವತ್ತು ಪರ್ಸೆಂಟ್ ಫಿಟ್ಮೆಂಟನ್ನು ನೀಡ್ತಾರೆ ಹೆಚ್ಚು ಕಡಿಮೆ ಅದರಲ್ಲಿಯೇ ಕನ್ಸಿಡರ್ ಮಾಡಲಾಗುತ್ತೆ ಅದು ಕೂಡ ಅದರಲ್ಲಿ ಒಳಗೊಂಡಂತೆ ಅನ್ನೋ ಒಂದು ಮಾತನ್ನು ಕೂಡ ಹೇಳ್ತಾ ಇದ್ದಾರೆ ಸೊ ಇದೆಲ್ಲವುದರ ಬಗ್ಗೆ ಸಿ ಎಮ್ ಸಿದ್ದರಾಮಯ್ಯನವರು ಅಧಿಕೃತವಾಗಿ ತಮ್ಮ ಪ್ರೆಸ್ ನೋಟಲ್ಲಿ ಯಾವ ರೀತಿಯಾದಂತಹ ಸ್ಟೇಟ್ಮೆಂಟನ್ನು ನೀಡಿದ್ದಾರೆ ಅದರ ಜೊತೆಗೇನೆ ಪ್ರತಿಯೊಂದು ವಿಷಯವನ್ನು ಕೂಡ ಇಲ್ಲಿ ಸಾರಾಂಶ ಇದೆ ನೀವು ನೋಡ್ತಾ ಇದ್ದೀರ ಸುಮಾರು ಹತ್ತೊಂಬತ್ತು ಪೇಜಸ್ನ ಒಂದು ಪಿ ಡಿ ಎಫ್ ಇರುವಂಥದ್ದು ಇದರಲ್ಲಿ ಎಲ್ಲವನ್ನೂ ಕೂಡ ಪಾಯಿಂಟ್ ಬೈ ಪಾಯಿಂಟ್ ಎಕ್ಸ್ಪ್ಲೇನ್ ಮಾಡಲಾಗಿದೆ ದಯವಿಟ್ಟು ಈ ಒಂದು ವಿಡಿಯೋನ ಕೊನೆವರೆಗೂ ನೀವು ನೋಡಿದ್ರೆ ನಿಮಗೆ ಯಾವುದೇ ರೀತಿ ಕನ್ಫ್ಯೂಷನ್ ಉಳಿಯೋದಿಲ್ಲ ಮತ್ತು ನೀವು ಕ್ಲಿಯರ್ ಆಗಿ ಅರ್ಥ ಮಾಡ್ಕೊಳ್ತೀರ ಏಳನೇ ವೇತನ ಆಯೋಗದ ಅಡಿಯಲ್ಲಿ ಸಿಗ್ತಾ ಇರುವಂಥ ಬೆನಿಫಿಟ್ಸ್ಗಳು ಏನಿದೆ ಯಾವ ರೀತಿಯಾದಂಥ ವೇತನ ಪರಿಷ್ಕರಣೆ ಆಗುತ್ತೆ ಆರ್ಥಿಕ ಇಲಾಖೆ ಏನು ಹೇಳ್ತಾ ಇದೆ ಅದರ ಇದರ ಅಧಿಕೃತವಾಗಿರುವಂಥ ಇಂಪ್ಲಿಮೆಂಟೇಷನ್ ಇವಾಗ ವರದಿ ತೆಗೆದುಕೊಳ್ತಾ ಇರುವಂತದ್ದು ಇದರ ಒಂದು ಅಧಿಕೃತವಾಗಿರುವಂಥ ಇಂಪ್ಲಿಮೆಂಟೇಷನ್ ಯಾವ ಒಂದು ದಿನಾಂಕದಿಂದ ಆಗಲಿದೆ ಅನ್ನೋ ಒಂದು ಮಾತನ್ನು ಕೂಡ ಇದರಲ್ಲಿ ನಾವು ಅರ್ಥ ಮಾಡಿಕೊಳ್ಳುತ್ತೇವೆ ಸೊ ಇಲ್ಲಿ ನೋಡ್ತಾ ಇರುವಂತದ್ದು ಏಳನೇ ರಾಜ್ಯ ವೇತನ ಆಯೋಗದ ವರದಿ ಶಿಫಾರಸುಗಳ ಸಾರಾಂಶಗಳು ದಯವಿಟ್ಟು ಈ ಒಂದು ವಿಡಿಯೋದಲ್ಲಿ ಮುಂದುವರಿಯೋಕ್ಕಿಂತ ಮುಂಚೆ ಯಾರೆಲ್ಲ ಇನ್ನೂ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಸರ್ಕಾರಿ ನೌಕರಿಗೆ ಉಪಯುಕ್ತವಾಗಿರುವಂಥ ಮಾಹಿತಿಯನ್ನು ನಾವು ಡೇ ಟು ಡೇ ಕೊಡ್ತಾ ಇರ್ತೀವಿ ಸೊ ಇಲ್ಲಿ ನೋಡ್ತಾ ಇದ್ದೀರಾ ಫರ್ದರ್ ಯಾವ ರೀತಿಯಾದಂಥ ಮಾಹಿತಿ ಬರ್ತಾ ಇದೆ ರಾಜ್ಯ ಸರ್ಕಾರಿ ನೌಕರರ ಪತ್ರಿಕೆ ಏಳನೇ ರಾಜ್ಯ ವೇತನ ಆಯೋಗ ಶಿಫಾರಸುಗಳ ಸಾರಾಂಶ ನಿಜವಾದ ಸೇವೆಯನ್ನು ನೀಡಲು ನೀವು ಹಣದಿಂದ ಖರೀದಿಸಲು ಅಥವಾ ಅಳೆಯಲು ಸಾಧ್ಯವಾಗದ ಏನನ್ನಾದರೂ ಸೇರಿಸಬೇಕು ಎನ್ನುವ ಒಂದು ವಾಕ್ಯದೊಂದಿಗೆ ಸರ್ ಎಂ ವಿಶ್ವೇಶ್ವರಯ್ಯನವರು ಹೇಳಿರುವಂತದ್ದು ಅದರೊಂದಿಗೆ ಈ ಒಂದು ಶೀರ್ಷಿಕೆಯನ್ನ ಇಲ್ಲಿ ಸ್ಟಾರ್ಟ್ ಮಾಡ್ತಿದ್ದಾರೆ ಸೊ ಇಲ್ಲಿ ನೋಡ್ತಾ ಇದೀರ ಮೊಟ್ಟ ಮೊದಲನೇ ಪಾಯಿಂಟು ಏಳನೇ ರಾಜ್ಯ ವೇತನ ಆಯೋಗವು ಶೇಕಡಾ ಮೂವತ್ತೊಂದರಷ್ಟು ತುಟ್ಟಿ ಭತ್ತೆಯನ್ನು ವಿಲೀನಗೊಳಿಸುವ ಮೂಲಕ ಮತ್ತು ಶೇಕಡಾ ಇಪ್ಪತ್ತೇಳು ಪಾಯಿಂಟ್ ಐದು ಜೀರೋ ರಷ್ಟು ಫಿಟ್ಮೆಂಟ್ ಪ್ರಯೋಜನವನ್ನು ಒದಗಿಸುವ ಮೂಲಕ ರಾಜ್ಯ ಸರ್ಕಾರಿ ನೌಕರರ ಕನಿಷ್ಠ ಮೂಲ ವೇತನವನ್ನು ತಿಂಗಳಿಗೆ ಅಸ್ತಿತ್ವದಲ್ಲಿರುವ ಹದಿನೇಳು ಸಾವಿರ ರೂಪಾಯಿಂದ ಇಪ್ಪತ್ತೇಳು ಸಾವಿರಕ್ಕೆ ಪರಿಷ್ಕರಿಸಲು ಶಿಫಾರಸು ಮಾಡುತ್ತದೆ ಈ ಮೊದಲನೇ ಪಾಯಿಂಟಲ್ಲಿಯೇ ಎಲ್ಲವೂ ಕೂಡ ಅಡಗಿರುವಂಥದ್ದು ತುಂಬ ಇಂಪಾರ್ಟೆಂಟ್ ಆಗಿರುವಂಥ ಮೋಸ್ಟ್ ಇಂಪಾರ್ಟೆಂಟ್ ಪಾಯಿಂಟ್ ಅಂತಲೇ ಹೇಳ್ತೀವಿ ಸೊ ಇಲ್ಲಿ ಮೊಟ್ಟ ಮೊದಲನೇದಾಗಿ ಡಿ ಎನ ಎಷ್ಟು ಪರ್ಸೆಂಟ್ ಡಿ ಎನ ಬೇಸಿಕ್ ಜೊತೆ ಮೆರ್ಜ್ ಮಾಡಲಾಗುತ್ತೆ ಶೇಕಡ ಮೂವತ್ತೊಂದು ಇವಾಗ ನಮಗೆಲ್ಲರಿಗೂ ಗೊತ್ತಿದೆ ಸುಮಾರು ನಲವತ್ತೆರಡು ಪರ್ಸೆಂಟ್ ಡಿ ಎ ನಾವು ಪಡಿತಾ ಇದ್ದೇವೆ ಏನಕ್ಕೆ ಅಂದರೆ ತರ್ಟಿ ಏಟ್ ಇತ್ತು ಇವಾಗ ಮತ್ತೆ ನಾಲ್ಕು ಪರ್ಸೆಂಟ್ ಇನ್ಕ್ರೀಸ್ ಮಾಡಿದ್ದಾರೆ ನಲವತ್ತೆರಡು ಪರ್ಸೆಂಟ್ ಡಿ ಎನ ಸರ್ಕಾರಿ ನೌಕರು ಸದ್ಯದ ಒಂದು ಸ್ಥಿತಿಯಲ್ಲಿ ಪಡಿತಿದ್ದಾರೆ ಅದರಲ್ಲಿನ ಮೂವತ್ತೊಂದು ಪರ್ಸೆನ ಪರ್ಸೆಂಟ್ ಡಿ ಎ ಏನಿದೆ ಅದನ್ನು ಬೇಸಿಕ್ ಜೊತೆ ವಿಲೀನ ಮಾಡಬೇಕು ಅಂತ ಮೊಟ್ಟ ಮೊದಲನೇದಾಗಿ ವಾಕ್ಯದಲ್ಲಿ ಹೇಳ್ತಾರೆ ಸೊ ಇದು ಬೇಸಿಕ್ ಜೊತೆ ಮೂವತ್ತೊಂದು ಪರ್ಸೆಂಟ್ ವಿಲೀನ ಆಯಿತು ಇವಾಗ ವಿಲೀನ ಆದಮೇಲೆ ಏನು ಬೇಸಿಕ್ ಬರುತ್ತೆ ಒಂದು ಹೊಸ ಬೇಸಿಕ್ ಬರುತ್ತೆ ವಿಲೀನ ಆದಮೇಲೆ ಆ ಒಂದು ಬೇಸಿಕ್ಗೆ ಇಪ್ಪತ್ತೇಳು ಪಾಯಿಂಟ್ ಐದು ಜೀರೋ ಪರ್ಸೆಂಟ್ ಫಿಟ್ಮೆಂಟ್ ನೀಡೋ ಮುಖಾಂತರ ಏನು ಸರ್ಕಾರಿ ನೌಕರರು ಹೊಸ ಪೇ ಸ್ಕೇಲನ್ನು ಮಾಡಬೇಕು ಅಥವಾ ಹೊಸ ಒಂದು ವೇತನವನ್ನ ಮಾಡಬೇಕು ಅಂತ ಹೇಳ್ತಿದ್ದಾರೆ ಸೊ ಇದರರ್ಥ ಡಿ ಎನ್ ಬೇಸಿಕ್ ಜೊತೆ ಎಷ್ಟು ಮ್ಯಾರೇಜ್ ಮಾಡ್ತಾ ಇದ್ದಾರೆ ನಿಮ್ಮ ಒಂದು ಡಿ ಎಷ್ಟು ನಡೀತಾ ಇದೆ ನಲ್ವತ್ತೆರಡು ನಡೀತಾ ಇದೆ ಅದರಲ್ಲಿನ ಮೂವತ್ತೊಂದು ಪರ್ಸೆಂಟ್ ಡಿ ಎನ್ನ ಬೇಸಿಕ್ ಜೊತೆ ಮೆರ್ಜ್ ಮಾಡಲಾಗುತ್ತೆ ಉಳಿದಂಥ ಒಂಬತ್ತು ಪರ್ಸೆಂಟ್ ಡಿ ಎನ್ನ ಆ್ಯಸ್ ಇಟ್ ಈಸ್ ಕಂಟಿನ್ಯೂ ಮಾಡ್ತಾರೆ ಆ್ಯಂಡ್ ಫಿಟ್ಮೆಂಟ್ ಎಷ್ಟು ಪ್ರಪೋಸ್ ಮಾಡ್ತಾ ಇದ್ದಾರೆ ಇಪ್ಪತ್ತೇಳು ಪಾಯಿಂಟ್ ಐದು ಜೀರೋ ಇದು ಪ್ರಪೋಸ್ ಮಾಡ್ತಾ ಇರುವಂಥ ಫಿಟ್ಮೆಂಟು ಇನ್ನೂ ಇದರಲ್ಲಿ ಇದು ಕ್ಲಿಯರ್ ಇಲ್ಲ ಹದಿನೇಳು ಪರ್ಸೆಂಟ್ ಮಧ್ಯಂತರ ಪರಿಹಾರ ಇದರಲ್ಲಿಯೇ ಇನ್ಕ್ಲೂಡ್ ಮಾಡ್ತಿದ್ದಾರಾ ಅಥವಾ ಹದಿನೇಳು ಪರ್ಸೆಂಟ್ ಮಧ್ಯಂತರ ಪರಿಹಾರ ಆಲ್ರೆಡಿ ನೀಡಿರೋದ್ರಿಂದ ಅದನ್ನು ಎಕ್ಸ್ಕ್ಲೂಡ್ ಮಾಡ್ತಾರೆ ಅಥವಾ ಅದನ್ನು ಬಿಟ್ಟೇ ಈ ಒಂದು ಇಪ್ಪತ್ತೇಳು ಪರ್ಸೆಂಟ್ ಹೇಳ್ತಿದ್ದಾರೆ ಅಂತ ಯಾವುದೇ ರೀತಿಯಾದಂಥ ಕ್ಲಾರಿಫಿಕೇಷನ್ ಇನ್ನೂ ಕೂಡ ಸಿಗ್ತಾ ಇಲ್ಲ ನಿಮ್ಮ ಒಂದು ಅಭಿಪ್ರಾಯ ಕಮೆಂಟಲ್ಲಿ ತಿಳಿಸಿ ಏನಕ್ಕಂದರೆ ಇದರಲ್ಲಿ ಫಿಫ್ಟಿ ಫೈವ್ ಫಿಫ್ಟಿ ಪರ್ಸೆಂಟ್ ಆಗ್ತಾ ಇದೆ ಕೆಲವೊಂದಿಷ್ಟು ಜನ ಆ ರೀತಿ ಕೆಲವೊಂದಿಷ್ಟು ಜನ ಈ ರೀತಿ ಸೊ ನಿಮಗೆ ಅನಿಸುತ್ತೆ ಅಂತ ದಯವಿಟ್ಟು ಕಮೆಂಟಲ್ಲಿ ತಿಳಿಸಿ ಇದರ ಒಂದು ಅಧಿಕೃತವಾಗಿ ನಿಖರವಾಗಿರುವಂಥ ಲೆಕ್ಕಾಚಾರ ನಿಮ್ಮ ಒಂದು ವ್ಯೂ ಅಲ್ಲಿ ಯಾವ ರೀತಿಯಾಗಿದೆ ಅಂತ ನೀವು ಕೂಡ ನಿಮ್ಮ ಅನಿಸಿಕೆಗಳನ್ನು ಕಮೆಂಟಲ್ಲಿ ತಿಳಿಸ್ಬೋದು ಓಕೆ ಮೊದಲನೇ ಪಾಯಿಂಟ್ ಅನ್ನು ನಾವು ಕವರ್ ಮಾಡಿದ್ದೀವಿ ಇವಾಗ ಎರಡನೇ ಪಾಯಿಂಟ್ ನೋಡ್ತಾ ಇದ್ದೀರಾ ವೇತನ ರಚನೆಯಲ್ಲಿ ಕನಿಷ್ಠ ಮತ್ತು ಗರಿಷ್ಠ ವೇತನದ ನಡುವೆ ಅಸ್ತಿತ್ವದಲ್ಲಿರುವ ಒನ್ ಇಷ್ಟು ಏಟ್ ಪಾಯಿಂಟ್ ಏಟ್ ಸಿಕ್ಸ್ರ ರ ಅನುಪಾತವನ್ನ ಹೆಚ್ಚು ಕಡಿಮೆ ಹಾಗೆ ಉಳಿಸಿಕೊಳ್ಳೋದು ಮತ್ತು ಗರಿಷ್ಠ ವೇತನವನ್ನು ಇಪ್ಪತ್ನಾ ಎರಡು ಲಕ್ಷ ನಲವತ್ತೊಂದು ಸಾವಿರದ ಎರಡು ನೂರು ರೂಪಾಯಿಗೆ ನಿಗದಿಪಡಿಸಲು ಆಯೋಗವು ಶಿಫಾರಸು ಮಾಡುತ್ತಿದೆ ಏನು ಗರಿಷ್ಠ ವೇತನ ಇದೆ ಅದು ಎರಡು ಲಕ್ಷ ನಲವತ್ತೊಂದು ಸಾವಿರಕ್ಕೆ ಆಸ್ ಇಟ್ ಈಸ್ ನಿಗದಿ ಮಾಡಬೇಕು ಅಂತ ಕೂಡ ಇಲ್ಲಿ ಹೇಳ್ತಿದ್ದಾರೆ ಓಕೆ ಸೊ ನೆಕ್ಸ್ಟ್ ಒನ್ ಏನಿದೆ ಹೊಸ ವೇತನ ಶ್ರೇಣಿಗಳನ್ನು ದಿನಾಂಕ ಒಂದು ಏಳು ಎರಡು ಸಾವಿರದ ಇಪ್ಪತ್ತೆರಡರಿಂದ ಕಾಲ್ಪನಿಕವಾಗಿ ಅನ್ವಯಿಸುತ್ತದೆ ಅನುಷ್ಠಾನಗೊಳಿಸುವ ನೈಜ ದಿನಾಂಕವನ್ನ ರಾಜ್ಯ ಸರ್ಕಾರವು ನಿರ್ಧರಿಸುವುದೆಂದು ಆಯೋಗವು ಶಿಫಾರಸು ಮಾಡುತ್ತದೆ ಸೊ ತುಂಬಾ ಇಂಪಾರ್ಟೆಂಟ್ ಆಗಿರುವಂಥ ಪಾಯಿಂಟು ಓಕೆ ಫೈನ್ ಮೂವತ್ತು ಪರ್ಸೆಂಟ್ ಫಿಟ್ಮೆಂಟ್ ನೀಡ್ತಾ ಇದ್ದಾರೆ ಇನ್ಕ್ಲೂಡ್ ಮಾಡಲಿ ಅಥವಾ ಬೇಡ ಆದರೆ ಇದನ್ನು ಯಾವಾಗಿನಿಂದ ಇಂಪ್ಲಿಮೆಂಟ್ ಮಾಡ್ತಾ ಮಾಡ್ತಾ ಇದ್ದಾರೆ ಅಂತ ಏನಕ್ಕೆಂದರೆ ನಮ್ಮೊಂದು ಅಕ್ಕಪಕ್ಕದ ರಾಜ್ಯಗಳಲ್ಲಿಯೂ ಕೂಡ ನೀವು ನೋಡಿದ್ದೀರಾ ತುಂಬ ಸಲ ಸುಮಾರು ಒಂದೂವರೆ ವರ್ಷಗಳಿಂದ ಹಿಂದಿನಿಂದ ವೇತನ ಆಯೋಗವನ್ನು ಇಂಪ್ಲಿಮೆಂಟ್ ಮಾಡಿರುವಂಥದ್ದು ಕೇರಳದಲ್ಲಿ ನೋಡಿದ್ದೀರಾ ಆಂಧ್ರ ಪ್ರದೇಶದಲ್ಲಿ ನೋಡಿದ್ದೀರಾ ಸೊ ಹಾಗಾದರೆ ನಮ್ಮ ರಾಜ್ಯದಲ್ಲಿಯೂ ಕೂಡ ಮಾರ್ಚ್ ಎರಡು ಸಾವಿರದ ಇಪ್ಪತ್ತೆರಡರಲ್ಲಿ ಏಳನೇ ವೇತನ ಆಯೋಗ ಇಂಪ್ಲಿಮೆಂಟ್ ಆಗಬೇಕಾಗಿತ್ತು ಬಟ್ ಕಾರಣಾಂತರಗಳಿಂದ ಅದು ಡಿಲೇ ಆಗಿರೋದರಿಂದ ಇವಾಗ ಮಾರ್ಚ್ ಎರಡು ಸಾವಿರದ ಇಪ್ಪತ್ತೆರಡರಿಂದಲೇ ಅದನ್ನು ಇಂಪ್ಲಿಮೆಂಟ್ ಮಾಡಿದ್ರೆ ಸರ್ಕಾರಿ ನೌಕರರ ಒಂದು ಅಕೌಂಟ್ಗೆ ಲಕ್ಷ ಲಕ್ಷ ಅಮೌಂಟು ಟ್ರಾನ್ಸ್ಫರ್ ಮಾಡಬೇಕಾಗುತ್ತೆ ಏನಕ್ಕೆ ಈ ಒಂದು ಎರಡು ವರ್ಷಗಳ ಅರಿಯರ್ಸನ್ನು ನೀಡಬೇಕಾಗುತ್ತದೆ ಹಾಗಾದರೆ ಇವರೇನು ಹೇಳ್ತಿದ್ದಾರೆ ಅಂತ ನೋಡಿ ಹೊಸ ವೇತನ ಶ್ರೇಣಿಗಳನ್ನು ದಿನಾಂಕ ಒಂದು ಏಳು ಎರಡು ಸಾವಿರದ ಇಪ್ಪತ್ತೆರಡರಿಂದ ಕಾಲ್ಪನಿಕವಾಗಿ ಅಂತ ಹೇಳ್ತಿದ್ದಾರೆ ಅಧಿಕೃತವಾಗಿ ಅವಾಗಿನಿಂದ ಮಾಡ್ತೀವಿ ಅಂತ ಇಲ್ಲ ಅಧಿಕೃತವಾಗಿ ಯಾವಾಗಿನಿಂದ ಇದನ್ನು ಇಂಪ್ಲಿಮೆಂಟ್ ಮಾಡಬೇಕನ್ನೋದು ಸರ್ಕಾರದ ನಿರ್ಣಯವಾಗಿರುತ್ತದೆ ಅದು ಸರ್ಕಾರದ ಶಿಫಾರಸ್ಸಿನಂತೆ ಆಗುತ್ತದೆ ಅನ್ನೋ ಒಂದು ಮಾತನ್ನು ಇಲ್ಲಿ ಹೇಳ್ತಾ ಇದ್ದಾರೆ ಹಾಗಾಗಿ ಇಲ್ಲಿ ಇನ್ನೂ ಕೂಡ ಏನು ಸರ್ಕಾರಿ ನೌಕರರು ಬೇಡಿಕೆ ಇಡ್ತಾ ಇದ್ದರು ಅದು ಎರಡು ಸಾವಿರದ ಇಪ್ಪತ್ತೆರಡರ ಮಾರ್ಚ್ನಿಂದಲೇ ಪೂರ್ವಾನ್ವಯವಾಗುವಂತೆ ಆಗಬೇಕು ಏಳನೇ ವೇತನ ಆಯೋಗ ಅನ್ನೋ ಒಂದು ಬೇಡಿಕೆ ನೀಡ್ತಾ ಇದ್ರು ಆ ಒಂದು ಬೇಡಿಕೆ ಇಲ್ಲಿ ಕಂಪ್ಲೀಟಾಗಿ ಏನು ಏಳನೇ ವೇತನ ಸಮಿತಿಯ ಕಡೆಯಿಂದ ಶಿಫಾರಸ್ಸಿನಲ್ಲಿ ಇರುವುದಿಲ್ಲ ಹಾಗಾಗಿ ಇದು ನಿರ್ವಾನ್ವಯವಾಗುವಂತೆ ಜಾರಿಯಾಗುತ್ತದೆ ಅನ್ನೋದಕ್ಕೆ ಯಾವುದೇ ರೀತಿಯಾದಂತಹ ಒಂದು ಗ್ಯಾರಂಟಿ ಇಲ್ಲಿ ಕೊಡೋಕೆ ಆಗೋದಿಲ್ಲ ಸರ್ಕಾರ ಯಾವ ರೀತಿಯಾದಂಥ ನಿರ್ಧಾರ ತೆಗೆದುಕೊಳ್ಳುತ್ತದೆ ಅನ್ನೋದು ತುಂಬ ಇಂಪಾರ್ಟೆಂಟ್ ವರದಿ ಪಡೆದುಕೊಂಡಿದ್ದಾರೆ ಅಂತ ಖುಷಿಯಾಗುವಂಥ ಒಂದು ಅವಶ್ಯಕತೆ ಏನೂ ಇಲ್ಲ ಏನಕ್ಕಂದರೆ ಆಲ್ರೆಡಿ ಒಂದೂವರೆ ವರ್ಷಗಳಿಂದ ಅದು ನೇನೆಗುದಿಗೆ ಬಿದ್ದಿತ್ತು ಇದು ಲಾಸ್ಟ್ ಚಾನ್ಸ್ ಇತ್ತು ಅವರಿಗೆ ವರದಿಯನ್ನು ಪಡೆದುಕೊಳ್ಳೋದಕ್ಕೆ ಆದರೆ ವರದಿಯಲ್ಲಿ ಎಷ್ಟು ಪರ್ಸೆಂಟ್ ಫ್ರೀಟ್ಮೆಂಟ್ ನೀಡ್ತಿದ್ದಾರೆ ಯಾವ ರೀತಿಯಾದಂಥ ಸೌಲಭ್ಯಗಳನ್ನು ನೀಡಲಾಗ್ತಾಯಿದೆ ಎಷ್ಟು ಹೆಚ್ಚಳ ಆಗುವುದು ಸಂಬಳದಲ್ಲಿ ಅದರ ಜೊತೆಗೇನೆ ಎಷ್ಟು ಸೇವೆಗಳಲ್ಲಿ ಹೆಚ್ಚಳ ಆಗುವುದು ಮತ್ತು ಏನು ಇದು ಪೂರ್ವಾನ್ವಯವಾಗಿ ಜಾರಿ ಆಗಬೇಕು ಅನ್ನೋ ಒಂದು ಬೇಡಿಕೆ ಇತ್ತು ಅದು ಪೂರ್ವನ್ವಯವಾಗಿ ಜಾರಿ ಆಗ್ತಾ ಇದೆಯಾ ಈ ಎಲ್ಲ ಒಂದು ವಿಷಯಗಳನ್ನು ನಾವು ಸಂಪೂರ್ಣವಾಗಿ ಗಮನಿಸಿ ಅದನ್ನ ಅರ್ಥ ಮಾಡಿಕೊಂಡು ಆವಾಗ ಒಂದು ಕನ್ಕ್ಲೂಷನ್ಗೆ ಬರಬೇಕಾಗುತ್ತೆ ಸರ್ಕಾರ ಒಳ್ಳೆ ಕೆಲಸ ಮಾಡ್ತಿದೆಯಾ ಅಥವಾ ಒಂದು ಮೂಗಿಗೆ ಸೌರ ಒಂದು ಕೆಲಸವನ್ನು ಮಾಡ್ತಿದೆ ಅನ್ನೋ ಒಂದು ಮಾತನ್ನು ನಾವೆಲ್ಲರೂ ಕೂಡ ತಿಳಿದುಕೊಳ್ಬೇಕಾಗುತ್ತೆ ಸೊ ಇದಾದ ಮೇಲೆ ನೆಕ್ಸ್ಟ್ ನೀವು ನೋಡ್ತಾ ಇದ್ದೀರಾ ಮೂರನೇ ಒಂದು ಮೂರನೇ ಪಾಯಿಂಟ್ ಆಲ್ರೆಡಿ ಆಗಿದೆ ನಾಲ್ಕನೇ ಪಾಯಿಂಟು ನೌಕರರ ಕುಟುಂಬದ ಕನಿಷ್ಠ ಬಳಕೆ ವೆಚ್ಚದ ಲೆಕ್ಕಾಚಾರಕ್ಕಾಗಿ ಬಳಸಲಾಗುವ ಅಕ್ರಾಯಿಡ್ ಸೂತ್ರವನ್ನು ಚಾಲ್ತಿಯಲ್ಲಿರುವ ಒಂದು ಮತ್ತು ಜೀರೋ ಪಾಯಿಂಟ್ ಎಂಟರ ಪ್ರಮಾಣದ ಬದಲಿಗೆ ಪ್ರಾತಿನಿಧಿಕ ಕುಟುಂಬದ ವಯಸ್ಕ ಪುರುಷ ಮತ್ತು ಮಹಿಳಾ ಸದಸ್ಯರಿಗೆ ಒಂದು ಸಮಾನ ಪ್ರಮಾಣವನ್ನು ನೀಡುವ ಮೂಲಕ ಎರಡು ಲಿಂಗಗಳನ್ನು ಸಮಾನವಾಗಿ ಪರಿಗಣಿಸಿ ಸ್ವಲ್ಪ ಮಟ್ಟಿಗೆ ಮಾರ್ಪಾಡು ಮಾಡಲಾಗಿದೆ ಸೊ ಏನಿಲ್ಲ ತುಂಬ ಈಸಿಯಾಗಿರುವಂಥ ಪಾಯಿಂಟು ಇದರಲ್ಲಿ ಯಾವುದೇ ರೀತಿ ಅಂತ ಇಲ್ಲ ಮೊಟ್ಟ ಮೊದಲನೇದಾಗಿ ಕುಟುಂಬದ ಬಳಕೆ ವೆಚ್ಚಗಳನ್ನು ಅಕ್ರಾಯಿಡ್ ಸೂತ್ರದ ಮೂಲಕ ಮಾಡಲಾಗ್ತಾ ಇತ್ತು ಆ್ಯಂಡ್ ಪ್ರೀವಿಯಸ್ ಆಗಿ ಒನ್ ಟು ಜೀರೋ ಪಾಯಿಂಟ್ ಏಟ್ ಅಂದರೆ ಒಂದು ಪರ್ಸೆಂಟ್ ಪುರುಷರಿಗೆ ವೆಚ್ಚ ಆದರೆ ಜೀರೋ ಪಾಯಿಂಟ್ ಎಂಟು ಪರ್ಸೆಂಟ್ ಮಹಿಳೆಯರಿಗೆ ವೆಚ್ಚವನ್ನು ನೀಡಲಾಗುತ್ತಿತ್ತು ಇದು ಮೇಲ್ಗೆ ಎಮ್ ಅಂಡ್ ದಿಸ್ ಇಸ್ ಫೀಮೇಲ್ ಇವಾಗ ಇದನ್ನ ಒನ್ ಟು ಜೀರೋ ಪಾಯಿಂಟ್ ಏಯ್ಟಿಂದ ಇಂದ ಚೇಂಜ್ ಮಾಡಿ ಒನ್ ಇಷ್ಟು ಒನ್ ಮಾಡಲಾಗಿದೆ ಅಂದ್ರೆ ಸರಿಸಮಾನ ಪುರುಷರಿಗೆ ಎಷ್ಟು ವೆಚ್ಚವನ್ನು ನೀಡಲಾಗುತ್ತೆ ಅಷ್ಟೇ ವೆಚ್ಚವನ್ನು ಮಹಿಳೆಯರಿಗೂ ಕೂಡ ನೀಡಲಾಗುತ್ತೆ ಲಿಂಗ ಸಮಾನತೆಯ ಬಗ್ಗೆ ಇಲ್ಲಿ ಒಂದು ಪಾಯಿಂಟ್ ಮಾಡಿದ್ದಾರೆ ಓಕೆ ನೆಕ್ಸ್ಟ್ ಪಾಯಿಂಟ್ ನೋಡೋಣ ಇಪ್ಪತ್ತೈದು ಪರಿಷ್ಕೃತ ಪ್ರತ್ಯೇಕ ಇಂಡಿವಿಜುವಲ್ ವೇತನ ಶ್ರೇಣಿಗಳೊಂದಿಗೆ ಪರಿಷ್ಕೃತ ಮುಖ್ಯ ವೇತನ ಶ್ರೇಣಿಯನ್ನು ರೂಪಿಸಲಾಗಿದೆ ಚಾಲ್ತಿಯಲ್ಲಿರುವ ನಾ ರೂಪಾಯಿ ನಾಲ್ಕುನೂರರಿಂದ ಮೂರು ಸಾವಿರದ ಒನ್ನೂರರ ಬದಲಿಗೆ ವಾರ್ಷಿಕ ಬಡ್ತಿ ದರಗಳು ಮುಖ್ಯ ಶ್ರೇಣಿಯಾದಂಥ ರೂಪಾಯಿ ಆರುನೂರ ಐವತ್ತರಿಂದ ಐದು ಸಾವಿರಕ್ಕೆ ಒಂದು ಆಗಿರುತ್ತದೆ ಸೊ ಬೇಸಿಕಲಿ ಏನು ಚಾಲ್ತಿಯಲ್ಲಿ ನಾಲ್ಕುನೂರರಿಂದ ಮೂರು ಸಾವಿರದ ಒನ್ನೂರು ಬಡ್ತಿ ಏನು ಮಾಡ್ತಾ ಇದ್ರು ಅದನ್ನು ಆರುನೂರ ಐವತ್ತರಿಂದ ಐದು ಸಾವಿರಕ್ಕೆ ಹೆಚ್ಚಳ ಮಾಡಿ ಇಲ್ಲಿ ಶಿಫಾರಸನ್ನು ಮಾಡ್ತಿದ್ದಾರೆ ಇದರ ಜೊತೆಗೇನೆ ನೆಕ್ಸ್ಟ್ ಪಾಯಿಂಟ್ ಏನು ಹೇಳ್ತಿದ್ದಾರೆ ಅಂತ ನೋಡಿ ಪ್ರಸ್ತುತ ಜಾರಿಯಲ್ಲಿರುವಂತೆ ಒಂದು ಕ್ಯಾಲೆಂಡರ್ ವರ್ಷದಲ್ಲಿ ಒಂದನೇ ಜನವರಿ ಅಥವಾ ಒಂದನೇ ಜುಲೈನಲ್ಲಿ ವಾರ್ಷಿಕ ಬಡ್ತಿ ದರಗಳನ್ನು ಮಂಜೂರು ಮಾಡುವುದನ್ನು ಮುಂದುವರಿಸಲು ಆಯೋಗ ಶಿಫಾರಸು ಮಾಡಿದೆ ಪ್ರತಿ ಆರು ತಿಂಗಳಿಗೊಮ್ಮೆ ಏನು ಡಿ ಎ ಪರಿಷ್ಕರಣೆ ಮಾಡಲಾಗ್ತಾ ಇತ್ತು ಅದನ್ನು ಆ್ಯಸ್ ಇಟ್ ಈಸ್ ಕಂಟಿನ್ಯೂ ಮಾಡಬೇಕು ಅಂತ ಇಲ್ಲಿ ಆಯೋಗ ಶಿಫಾರಸು ಮಾಡಿದೆ ಓಕೆ ನೆಕ್ಸ್ಟ್ ಪಾಯಿಂಟನ್ನು ನೋಡೋಣ ಕೇಂದ್ರದ ತುಟ್ಟಿ ಭತ್ತೆ ಸೂತ್ರ ಮತ್ತು ಮಾದರಿಯನ್ನು ಅಳವಡಿಸಿಕೊಳ್ಳುವುದನ್ನು ಮುಂದುವರೆಸಲಾಗುತ್ತದೆ ಅಂದರೆ ಕೇಂದ್ರ ಎಷ್ಟು ಪರ್ಸೆಂಟ್ ಫಿಟ್ಮೆಂಟನ್ನು ನೀಡುತ್ತೆ ತುಟ್ಟಿ ಭತ್ತೆ ನೀಡುತ್ತೆ ಅದೇ ರೀತಿಯಾದಂಥ ಫಿಟ್ಮೆಂಟ್ ಮತ್ತು ತುಟ್ಟಿ ಭತ್ತೆಯನ್ನು ರಾಜ್ಯ ಸರ್ಕಾರಿ ನೌಕರಿಗೂ ಕೂಡ ಮೊದಲಿನಿಂದಲೂ ಕೊಡ್ತಾ ಬಂದಿದ್ದಾರೆ ಅದನ್ನು ಇದೇ ರೀತಿಯಾಗಿ ಕಂಟಿನ್ಯೂ ಮಾಡಬೇಕು ಅಂತ ಕೂಡ ಇವರು ಶಿಫಾರಸನ್ನು ಮಾಡಿದ್ದಾರೆ ಅದರ ಜೊತೆಗೇ ದಿನಾಂಕ ಒಂದು ಏಳು ಎರಡು ಸಾವಿರದ ಇಪ್ಪತ್ತೆರಡರಂತೆ ಮೂರು ನೂರ ಅರವತ್ತೊಂದು ಪಾಯಿಂಟ್ ಏಳು ಜೀರೋ ನಾಲ್ಕು ಸೂಚ್ಯಾಂಕ ಮಟ್ಟದಲ್ಲಿ ಸಂಪೂರ್ಣವಾಗಿ ತಟಸ್ಥಗೊಂಡಿರುವ ತುಟ್ಟಿ ಭತ್ತೆಯೊಂದಿಗೆ ದಿನಾಂಕ ಒಂದು ಏಳು ಎರಡು ಸಾವಿರದ ಇಪ್ಪತ್ತೆರಡರಿಂದ ಭಾರತ ಸರ್ಕಾರವು ಮಂಜೂರು ಮಾಡಿರುವ ಪ್ರತಿ ಶೇಕಡ ಒಂದರಷ್ಟು ತುಟ್ಟಿ ಭತ್ತೆಗೆ ರಾಜ್ಯ ಸರ್ಕಾರಿ ನೌಕರರಿಗೆ ಮಂಜೂರು ಮಾಡಬೇಕಾದ ತುಟ್ಟಿ ಭತ್ತೆಯು ಪರಿಷ್ಕೃತ ಮೂಲ ವೇತನದ ಶೇಕಡ ಜೀರೋ ಪಾಯಿಂಟ್ ಸೆವೆನ್ ಟೂರಷ್ಟು ಆಗಿರುತ್ತದೆ ಸೊ ಇದರ ಅಂತ ನೀವು ತಿಳ್ಕೊಳ್ಳೋದಾದರೆ ಬೇಸಿಕಲಿ ಸರ್ಕಾರ ಅಂದರೆ ಒಂದು ಕೇಂದ್ರ ಸರ್ಕಾರ ಒಂದು ಪರ್ಸೆಂಟ್ ತುಟ್ಟಿ ಭತ್ತೆ ಹೆಚ್ಚಳ ಮಾಡಿದ್ರೆ ನಮ್ಮ ಒಂದು ರಾಜ್ಯ ಸರ್ಕಾರ ಅದಕ್ಕೆ ತಕ್ಕಂತೆ ಜೀರೋ ಪಾಯಿಂಟ್ ಸೆವೆನ್ ಪರ್ಸೆಂಟ್ ಹೆಚ್ಚಳ ಮಾಡಬೇಕು ಅಂತ ಇದನ್ನು ಯಾವ ರೀತಿ ಅರ್ಥ ಮಾಡ್ಕೊಡ್ತಿದ್ದೀರಾ ಅಂದರೆ ರೀಸೆಂಟಾಗಿ ಎರಡು ಮೂರು ತುಟ್ಟಿ ಭತ್ತೆಗಳ ಪರಿಷ್ಕರಣೆ ನೀವು ನೋಡಿದ್ದೀರಾ ಕೇಂದ್ರ ಸರ್ಕಾರ ಯಾವಾಗ ನಾಲ್ಕು ಪರ್ಸೆಂಟ್ ಮಾಡುತ್ತೆ ನಮಗೆ ಅದು ನಿಯರ್ಲಿ ತ್ರೀ ಪಾಯಿಂಟ್ ಸೆವೆನ್ ಫೈವ್ ಪರ್ಸೆಂಟ್ ಆಗುತ್ತೆ ಯಾಕೆ ಅಂದರೆ ಅವರೆಷ್ಟು ಕೊಡ್ತಾರೆ ಅದರ ಸೆವೆಂಟಿ ಫೈವ್ ಪರ್ಸೆಂಟನ್ನು ರಾಜ್ಯ ಸರ್ಕಾರಿ ನೌಕರಿಗೆ ನೀಡಬೇಕು ಅನ್ನೋ ಒಂದು ಪಾಯಿಂಟ್ ಕೂಡ ಇಲ್ಲಿ ಅಳವಡಿಸಲಾಗಿದೆ ಇದು ಮೊದಲಿನಿಂದಲೂ ಕೂಡ ಇರುವಂಥದ್ದು ಅದನ್ನ ಆಸ್ ಇಟ್ ಈಸ್ ಕಂಟಿನ್ಯೂ ಮಾಡಲಾಗ್ತಾ ಇದೆ ನೆಕ್ಸ್ಟ್ ಏಟ್ ಪಾಯಿಂಟನ್ನು ನೋಡ್ತಿದ್ದೀರಾ ಅನುದಾನಿತ ಶಿಕ್ಷಣ ಸಂಸ್ಥೆಗಳ ನೌಕರರು ಸ್ಥಳೀಯ ಸಂಸ್ಥೆಗಳು ಮತ್ತು ವಿಶ್ವವಿದ್ಯಾಲಯಗಳ ಬೋಧಕೇತರ ಸಿಬ್ಬಂದಿಗಳ ವೇತನ ಶ್ರೇಣಿಗಳನ್ನು ರಾಜ್ಯ ಸರ್ಕಾರಿ ನೌಕರರಿಗೆ ಪರಿಷ್ಕರಿಸಿದ ರೀತಿಯಲ್ಲಿಯೇ ಪರಿಷ್ಕರಿಸಬೇಕು ಇಂಪಾರ್ಟೆಂಟ್ ಆಗಿರುವಂಥ ಪಾಯಿಂಟು ಏನು ಅನುದಾನಿತ ಶಿಕ್ಷಣ ಸಂಸ್ಥೆಗಳಲ್ಲಿ ನೌಕರರಿರ್ತಾರೆ ಸ್ಥಳೀಯ ಸಂಸ್ಥೆಗಳ ನೌಕರರಿರ್ತಾರೆ ಬೋಧಕೇತರ ವಿಶ್ವವಿದ್ಯಾಲಯಗಳಲ್ಲಿ ಟೀಚರ್ಸ್ ಇರುವಂಥದ್ದು ಅವರಿಗೂ ಕೂಡ ಯಾವ ರೀತಿಯಾಗಿ ಸರ್ಕಾರಿ ನೌಕರರಿಗೆ ವೇತನ ಪರಿಷ್ಕರಣೆ ಮಾಡಲಾಗುತ್ತೆ ಅಷ್ಟೇ ರೀತಿಯಾದಂತ ಅದೇ ಬೆನಿಫಿಟ್ಸನ್ನು ನೀಡಬೇಕು ಅಂತ ಆ ಎಂಟನೇ ಪಾಯಿಂಟ್ ಅಲ್ಲಿ ಹೇಳಿದ್ದಾರೆ ಮೇಲೆ ನೆಕ್ಸ್ಟ್ ಒಂಬತ್ತನೇ ಪಾಯಿಂಟ್ ನೀವು ನೋಡ್ತಾ ಇದ್ದೀರಾ ರಾಜ್ಯ ಸರ್ಕಾರವು ಕೇಂದ್ರದ ವೇತನ ರಚನೆಯನ್ನ ಅಳವಡಿಸಿಕೊಳ್ಳಲು ಒಂದು ವಿಧಾನವನ್ನ ಆಯೋಗ ರೂಪಿಸಿದೆ ಆದಾಗ್ಯೂ ಪ್ರಸ್ತುತ ರಾಜ್ಯ ಸರ್ಕಾರವು ಮುಖ್ಯ ಶ್ರೇಣಿ ಮತ್ತು ವಿಭಜಿತ ಪ್ರತ್ಯೇಕ ವೇತನ ಶ್ರೇಣಿಗಳನ್ನ ಒಳಗೊಂಡಿರುವ ಅಸ್ತಿತ್ವದಲ್ಲಿರುವ ವೇತನದ ಮಾದರಿಯನ್ನ ರಾಜ್ಯ ಸರ್ಕಾರ ಉಳಿಸಿಕೊಳ್ಳುವುದು ಸೂಕ್ತ ಎಂಬುದು ಅಭಿಪ್ರಾಯಪಟ್ಟಿದೆ ಭಾರತ ಸರ್ಕಾರವು ತನ್ನ ನೌಕರರಿಗೆ ಮುಂದಿನ ವೇತನವನ್ನು ಪರಿಷ್ಕರಿಸಿದಾಗ ರಾಜ್ಯ ಸರ್ಕಾರವು ಕೇಂದ್ರೀಯ ವೇತನ ರಚನೆಯ ಆಧಾರದ ಮೇಲೆ ಪರ್ಯಾಯ ರಚನೆಯನ್ನ ಅಳವಡಿಸಿಕೊಳ್ಳಲು ಸೂಕ್ತ ಸಮಯವಾಗಿರುತ್ತದೆ ಅಂತ ಏನು ಕೇಂದ್ರಕ್ಕೆ ಸರಿಸಮಾನವಾಗಿರುವಂಥ ವೇತನವನ್ನ ನೀಡಬೇಕು ಅಂತ ಸರ್ಕಾರಿ ನೌಕರರು ಇಷ್ಟು ದಿನ ಬೇಡಿಕೆಯನ್ನು ಇಡ್ತಾ ಇದ್ರು ಇಲ್ಲಿ ನಮ್ಮ ಹತ್ರ ರಾಜ್ಯದಲ್ಲಿ ಒಂದು ಪ್ರತ್ಯೇಕ ವೇತನ ಶ್ರೇಣಿಗಳನ್ನು ರಚನೆ ಮಾಡಲಾಗಿದೆ ಸೊ ಯಾವಾಗ ಕೇಂದ್ರ ಎಂಟನೇ ವೇತನ ಆಯೋಗಕ್ಕೆ ಏಟ್ ಪೇಗೆ ಹೋಗುತ್ತೆ ಆವಾಗ ನಾವು ಕೇಂದ್ರದ ಒಂದು ಸೆವೆಂತ್ ಪೇ ಯಾವ ರೀತಿಯಾಗಿತ್ತು ಅದನ್ನು ಅಳವಡಿಸಿಕೊಳ್ಳಬೇಕು ಮುಂದಿನ ಒಂದು ವೇತನ ಪರಿಷ್ಕರಣೆ ಟೈಮಲ್ಲಿ ಕೇಂದ್ರಕ್ಕೆ ಸರಿಸಮಾನವಾಗಿರುವಂಥ ವೇತನದ ಬಗ್ಗೆ ನೀವು ವಿಚಾರವನ್ನು ಮಾಡಬಹುದು ಅನ್ನೋ ಒಂದು ಮಾತನ್ನು ಇಲ್ಲಿ ಅಭಿಪ್ರಾಯವನ್ನು ತಿಳಿಸಿದ್ದಾರೆ ಓಕೆ ನೆಕ್ಸ್ಟ್ ಪಾಯಿಂಟ್ ಏನು ಹೇಳ್ತಿದ್ದಾರೆ ಅಂತ ನೋಡೋಣ ಮಾಸಿಕ ಪಿಂಚಣಿ ಪ್ರಮಾಣವು ಅಂತಿಮವಾಗಿ ಪಡೆದ ಮೂಲ ವೇತನದ ಶೇಕಡ ಐವತ್ತರಷ್ಟರಲ್ಲಿಯೇ ಮುಂದುವರಿಯುತ್ತದೆ ಮತ್ತು ಕುಟುಂಬ ಪಿಂಚಣಿಯು ಅಂತಿಮವಾಗಿ ಪಡೆದ ಮೂಲ ವೇತನದ ಶೇಕಡಾ ಮೂವತ್ತರಷ್ಟರಲ್ಲಿಯೇ ಮುಂದುವರಿಯುತ್ತದೆ ಅದರಂತೆ ಕನಿಷ್ಠ ಪಿಂಚಣಿಯನ್ನು ರೂಪಾಯಿ ಹದಿಮೂರು ಸಾವಿರದ ಐದುನೂರು ರೂಪಾಯಿ ಕನಿಷ್ಠ ವೇತನ ರೂಪಾಯಿ ಇಪ್ಪತ್ತೇಳು ಸಾವಿರದ ಶೇಕಡ ಐವತ್ತರಷ್ಟು ಮತ್ತು ಗರಿಷ್ಠ ಪಿಂಚಣಿಯನ್ನು ಒಂದು ಲಕ್ಷ ಇಪ್ಪತ್ತು ಸಾವಿರ ಗರಿಷ್ಠ ಮೂಲ ವೇತನ ಎರಡು ಲಕ್ಷ ನಲವತ್ತೊಂದು ಸಾವಿರದ ವೇತನದ ಐವತ್ತು ಪರ್ಸೆಂಟರಷ್ಟು ಪರಿಷ್ಕರಿಸಿರುವಂಥದ್ದು ಸೊ ಇಲ್ಲಿ ನೋಡ್ತಾ ಇದ್ದೀರ ಇವಾಗ ಕ್ಲಿಯರ್ ಆಗಿ ಕನಿಷ್ಠ ಪಿಂಚಣಿ ಮೊದಲನೇದಾಗಿ ಎಂಟು ಸಾವಿರ ಇರ್ತಾ ಇತ್ತು ಅದನ್ನು ಇನ್ಕ್ರೀಸ್ ಮಾಡಿ ಹದಿಮೂರು ಸಾವಿರದ ಐದುನೂರು ಮಾಡಿದ್ದಾರೆ ಆ್ಯಂಡ್ ಗರಿಷ್ಠ ಪಿಂಚಣಿ ಒಂದು ಲಕ್ಷ ಇಪ್ಪತ್ತು ಸಾವಿರ ಮಾಡಿದ್ದಾರೆ ಅದು ಪ್ರೀವಿಯಸ್ ಆಗಿ ಎಪ್ಪತ್ತೈದು ಸಾವಿರ ಸಾವರ್ಮರ ಅರೌಂಡ್ ಇತ್ತು ಸೊ ಹಾಗಾಗಿ ಪಿಂಚಣಿಯಲ್ಲಿಯೂ ಕೂಡ ಕುಟುಂಬ ಪಿಂಚಣಿ ಮತ್ತು ಏನು ಒಂದು ಅವಲಂಬಿತ ಪಿಂಚಣಿ ಇದೆ ಎಲ್ಲವೂ ಕೂಡ ಇವಾಗ ಪರಿಷ್ಕರಣೆ ಆಗಿದೆ ಎಪ್ಪತ್ತರಿಂದ ಎಂಬತ್ತು ವರ್ಷ ವಯಸ್ಸಿನ ಪಿಂಚಣಿದಾರರಿಗೆ ಮೂಲ ಪಿಂಚಣಿಯ ಹೆಚ್ಚುವರಿ ಶೇಕಡ ಹತ್ತರಷ್ಟನ್ನು ಆಯೋಗ ಶಿಫಾರಸು ಮಾಡುತ್ತದೆ ಎಪ್ಪತ್ತರಿಂದ ಎಂಬತ್ತು ವರ್ಷ ಏನು ಆಯುಸ್ಸು ಹೊಂದಿರುತ್ತಾರೆ ಅಂತ ನೌಕರರಿಗೆ ಶೇಕಡ ಹತ್ತರಷ್ಟು ಹೆಚ್ಚಿನ ಪಿಂಚಣಿಯನ್ನು ನೀಡಬೇಕು ಅಂತ ಇಲ್ಲಿ ವೇತನ ಆಯೋಗ ಶಿಫಾರಸು ಮಾಡ್ತಾ ಇರುವಂಥದ್ದು ನೆಕ್ಸ್ಟ್ ನೀವು ನೋಡ್ತಾ ಇದ್ದೀರಾ ಆಯೋಗವು ಪಿಂಚಣಿದಾರರು ಮತ್ತು ಕುಟುಂಬ ಪಿಂಚಣಿದಾರರನ್ನ ಒಳಗೊಳ್ಳುವ ಉದ್ದೇಶಿತ ಸಂಧ್ಯಾಕಿರಣ ಯೋಜನೆಯನ್ನು ತ್ವರಿತವಾಗಿ ಜಾರಿಗೊಳಿಸಲು ಒತ್ತಾಯಿಸುತ್ತದೆ ಮತ್ತು ಈ ಮಧ್ಯೆ ರಾಜ್ಯ ಸರ್ಕಾರವು ಈ ಯೋಜನೆ ಅನುಷ್ಠಾನವನ್ನು ಪ್ರಾರಂಭಿಸುವವರೆಗೆ ಎಲ್ಲ ಪಿಂಚಣಿದಾರರು ಮತ್ತು ಕುಟುಂಬ ಪಿಂಚಣಿದಾರರಿಗೆ ವೈದ್ಯಕೀಯ ಭತ್ತೆಯಾಗಿ ತಿಂಗಳಿಗೆ ಐದುನೂರು ರೂಪಾಯಿ ಪಾವತಿಸುವಂತೆ ಶಿಫಾರಸು ಮಾಡುತ್ತದೆ ಏನು ಪಿ ಆರೋಗ್ಯ ಆಯೋಗ ಪಿಂಚಣಿದಾರರು ಮತ್ತು ಕುಟುಂಬ ಪಿಂಚಣಿದಾರರಿಗೆ ಸಂಧ್ಯಾಕಿರಣ ಎಂಬ ಒಂದು ಯೋಜನೆಯನ್ನ ರೂಪಿಸಬೇಕು ಅವರ ಒಂದು ಮೆಡಿಕಲ್ ವೆಚ್ಚಗಳನ್ನು ಭರಿಸುವುದಕ್ಕೆ ಅಂತ ಹೇಳತಾಗ್ತಾ ಇದೆ ಅದನ್ನ ಇಂಪ್ಲಿಮೆಂಟ್ ಮಾಡುವವರೆಗೂ ಪ್ರತಿ ತಿಂಗಳಿಗೆ ಐದುನೂರು ರೂಪಾಯಿ ಹೆಚ್ಚುವರಿಯಾಗಿ ಒಂದು ವೈದ್ಯಕೀಯ ಭತ್ತೆಯಾಗಿ ನೀಡಬೇಕು ಅಂತ ಕೂಡ ಇಲ್ಲಿ ಶಿಫಾರಸು ಮಾಡಿದ್ದಾರೆ ಪಿಂಚಣಿದಾರರು ಅಥವಾ ಆಳಿಯ ಆಕೆಯ ಮರಣ ಹೊಂದಿದ್ದಲ್ಲಿ ಅವರ ಅಂತ್ಯಕ್ರಿಯೆ ವೆಚ್ಚಗಳನ್ನು ಭರಿಸಲು ಹತ್ತು ಸಾವಿರ ರೂಪಾಯಿಗಳ ಮೊತ್ತವನ್ನ ಪಿಂಚಣಿದಾರರ ನಾಮನಿರ್ದೇಶತನಿಗೆ ಪಾವತಿಸಲು ಶಿಫಾರಸು ಮಾಡಲಾಗಿದೆ ಪಿಂಚಣಿದಾರರು ಏನಾದರೂ ತೀರಿಕೊಂಡರೆ ಅವರ ಒಂದು ಅಂತ್ಯ ಸಂಸ್ಕಾರ ಮಾಡುವುದಕ್ಕೆ ಹತ್ತು ಸಾವಿರ ರೂಪಾಯಿಗಳ ಮೊತ್ತವನ್ನ ಪಿಂಚಣಿದಾರರು ಯಾರನ್ನ ನಮಿಸಿದ್ದಾರೆ ಅವರಿಗೆ ನೀಡಬೇಕು ಅಂತ ಇಲ್ಲಿ ಆಯೋಗ ಶಿಫಾರಸು ಮಾಡ್ತಾ ಇರುವಂಥದ್ದು ಕರ್ನಾಟಕ ಸರ್ಕಾರಿ ನೌಕರರ ಕುಟುಂಬ ಪಿಂಚಣಿ ನಿಯಮಗಳು ಎರಡು ಸಾವಿರದ ಎರಡರಲ್ಲಿ ಮಹಿಳಾ ಸರ್ಕಾರಿ ನೌಕರರು ಪಿಂಚಣಿದಾರರು ತಮ್ಮ ಮಗು ಮಕ್ಕಳನ್ನ ಕೇರ್ ಕೆಲವು ಸಂದರ್ಭಗಳಲ್ಲಿ ಸಂಗಾತಿಯ ಬದಲಿಗೆ ಕುಟುಂಬ ಪಿಂಚಣಿಗೆ ನಾಮನಿರ್ದೇಶನ ಮಾಡಲು ಅವಕಾಶ ಕಲ್ಪಿಸಬಹುದು ಎಂದು ಆಯೋಗವು ಪ್ರಸ್ತಾಪಿಸಿದೆ ಸೊ ಇದು ಮತ್ತು ಹೆಂಡತಿಯ ಬದಲಾಗಿ ಅಥವಾ ಗಂಡನ ಬದಲಾಗಿ ಮಕ್ಕಳನ್ನು ಕೂಡ ಪಿಂಚಣಿಗೆ ಇಲ್ಲಿ ನಾಮನಿರ್ದೇಶನ ಮಾಡಬಹುದು ಆ ಒಂದು ಒಂದು ಪ್ರೊವಿಷನ್ ಕೂಡ ಇಲ್ಲಿ ನೀಡಲಾಗ್ತಾ ಇದೆ ಆಯೋಗವು ಅಸ್ತಿತ್ವದಲ್ಲಿರುವ ಎಲ್ಲಾ ಭತ್ಯೆಗಳ ದರಗಳನ್ನು ಪರಿಶೀಲಿಸಿ ಕೆಲವು ಅಸ್ತಿತ್ವದಲ್ಲಿರುವ ಭತ್ತೆಗಳನ್ನು ಹೊಸ ವರ್ಗದ ನೌಕರಿಗೆ ವಿಸ್ತರಿಸಲು ಮತ್ತು ಹೊಸ ಭತ್ತೆಗಳನ್ನು ನೀಡಲು ಈ ಕೆಳಕಂಡ ಪ್ರಮುಖ ಶಿಫಾರಸುಗಳನ್ನು ಮಾಡಿದೆ ವೃಂದ ಸಿ ಮತ್ತು ಡಿ ನೌಕರರಿಗೆ ರಾಜ್ಯ ಗುಂಪು ವಿಮಾ ಯೋಜನೆಯ ಮಾಸಿಕ ವಂತಿಗೆಯನ್ನ ಶೇಕಡಾ ನೂರರಷ್ಟು ಮತ್ತು ವೃಂದ ಎ ಮತ್ತು ವೃಂದ ಬಿ ನೌಕರರಿಗೆ ಶೇಕಡಾ ಐವತ್ತರಷ್ಟು ಹೆಚ್ಚಿಸಬೇಕು ಅಂತ ಏನು ಮಾಸಿಕ ವಿಮಾ ಯೋಜನೆ ಇದೆ ಅದನ್ನ ಸಿ ಮತ್ತು ಡಿ ನೌಕರಿಗೆ ಹಂಡ್ರೆಡ್ ಪರ್ಸೆಂಟ್ ಸರ್ಕಾರ ಭರಿಸಬೇಕು ಮತ್ತು ಎ ಮತ್ತು ಬಿ ನೌಕರಿಗೆ ಶೇಕಡಾ ಐವತ್ತು ಪರ್ಸೆಂಟ್ ಹೆಚ್ಚಿಸಬೇಕು ಅಂತ ಹೇಳ್ತಿದ್ದಾರೆ ಸಿ ಸ್ಥಳಗಳ ಮೂರು ವರ್ಷ ವರ್ಗಗಳಿಗೆ ಅಸ್ತಿತ್ವದಲ್ಲಿರುವ ಶೇಕಡ ಇಪ್ಪತ್ನಾಲ್ಕು ಹದಿನಾರು ಮತ್ತು ಎಂಟರಿಂದ ಪರಿಷ್ಕೃತ ಮೂಲ ವೇತನದ ಕನಿಷ್ಠ ಶೇಕಡಾ ಇಪ್ಪತ್ತು ಹದಿನೈದು ಮತ್ತು ಸೆವೆನ್ ಪಾಯಿಂಟ್ ಫೈವ್ ಕೆ ಅನುಕ್ರಮವಾಗಿ ಮನೆ ಬಾಡಿಗೆ ದರಗಳನ್ನು ಪರಿಷ್ಕರಿಸಲಾಗಿದೆ ಶಿಫಾರಸು ಮಾಡಲಾದ ಪರಿಷ್ಕೃತ ವೇತನ ಶ್ರೇಣಿಗಳ ಆಧಾರದ ಮೇಲೆ ಇದು ಮೂರು ವರ್ಗಗಳಿಗೆ ತಿಂಗಳಿಗೆ ಹದಿಮೂರುನೂರ ಇಪ್ಪತ್ತು ಹದಿಮೂರುನೂರ ಮೂವತ್ತು ಮತ್ತು ಆರುನೂರ ತೊಂಬತ್ತು ಅನುಕ್ರಮವಾಗಿ ಹೆಚ್ಚಳವಾಗಿರುವುದರಿಂದ ನಿಚ್ಚಳವಾಗಿ ಮನೆ ಬಾಡಿಗೆ ಭತ್ತೆಯಲ್ಲಿ ಸುಮಾರು ಶೇಕಡಾ ನಲವತ್ತರಷ್ಟು ಹೆಚ್ಚಳ ಆಗಲಿದೆ ಇವಾಗ ನೋಡಿ ಏನು ಟ್ವೆಂಟಿ ಫೋರ್ ಸಿಕ್ಸ್ಟೀನ್ ಮತ್ತು ನೈನ್ ಪರ್ಸೆಂಟ್ ಅಂತ ನೀಡಲಾಗ್ತಾ ಇತ್ತು ಅದನ್ನ ಚೇಂಜ್ ಮಾಡಿ ಶೇಕಡ ಇಪ್ಪತ್ತು ಹದಿನೈದು ಮತ್ತು ಏಳು ಪಾಯಿಂಟ್ ಐದು ಇದು ಎಷ್ಟು ಮೂಲ ವೇತನ ಇರುತ್ತೆ ಅದಕ್ಕೆ ಇದು ಕ್ಯಾಲ್ಕುಲೇಟ್ ಮಾಡ್ತಾ ಇರುವಂತದ್ದು ಅಷ್ಟು ಹೆಚ್ಚಳವಾಗಿ ಪರಿಷ್ಕೃತ ಆದೇಶವನ್ನು ಹೊರಡಿಸಲಾಗ್ತಾ ಇದೆ ಇದರಿಂದ ಎ ವರ್ಗಕ್ಕೆ ನೂರ ಇಪ್ಪತ್ತು ಹೆಚ್ಚಳ ಆಗುತ್ತೆ ಬಿ ವರ್ಗಕ್ಕೆ ಹದಿಮೂರು ನೂರ ಮೂವತ್ತು ಮತ್ತು ಸಿ ವರ್ಗಕ್ಕೆ ಆರುನೂರ ತೊಂಬತ್ತು ಇಲ್ಲಿ ಅಂದರೆ ಆ ಒಂದು ವರ್ಗಗಳು ಅಂದರೆ ಬೇಸಿಕಲಿ ಮೆಟ್ರೋಪಾಲಿಟನ್ ಸಿಟೀಸ್ ಡಿಸ್ಟಿಕ್ಟ್ ಲೆವೆಲ್ ಮತ್ತು ತಾಲೂಕು ಲೆವೆಲ್ ಅಂತ ಹೆಚ್ಚಳ ಆಗ್ತಾ ಇರುವಂಥದ್ದು ಇದರಿಂದ ಶೇಕಡ ನಲವತ್ತರಷ್ಟು ಒಂದು ಮನೆ ಬಾಡಿಗೆ ಎಚ್ ಆರ್ ಎನಲ್ಲಿ ಹೆಚ್ಚಳ ಆಗ್ತಾ ಇರುವಂಥದ್ದು ನಿಜಕ್ಕೂ ಸರ್ಕಾರಿ ನೌಕರಿಗೆ ಒಂದು ಮೈಲುಗಲ್ಲಾಗಲಿದೆ ಬಿಬಿಎಂಪಿ ವ್ಯಾಪ್ತಿಯೊಳಗಿನ ವೃಂದದ ಎ ಮತ್ತು ಬಿ ನೌಕರರಿಗೆ ಮಾಸಿಕ ಅಸ್ತಿತ್ವದಲ್ಲಿರುವ ನಗರ ಪರಿಹಾರ ಭತ್ಯೆಗಳನ್ನು ರೂಪಾಯಿ ಆರುನೂರರಿಂದ ಒಂಬತ್ತು ನೂರು ರೂಪಾಯಿಗೆ ಮತ್ತು ವೃಂದ ಸಿ ಮತ್ತು ಡಿ ನೌಕರರಿಗೆ ಮಾಸಿಕ ಐದುನೂರು ರೂಪಾಯಿಂದ ಏಳ್ನೂರ ಐವತ್ತಕ್ಕೆ ಹೆಚ್ಚಿಸಲಾಗಿದೆ ನಗರ ಸಮೋಚ್ಛಗಳಾದ ಬೆಳಗಾವಿ ಮಂಗಳೂರು ಮೈಸೂರು ಹಾಗೂ ಪುರಸಭೆಗಳಾದ ಹುಬ್ಬಳ್ಳಿ ಧಾರವಾಡ ಕಲಬುರಗಿ ನಗರಗಳ ವೃಂದದ ಎ ಮತ್ತು ಬಿ ನೌಕರಿಗೆ ಮಾಸಿಕ ನಾಲ್ಕುನೂರ ಐವತ್ತರಿಂದ ಏಳ್ನೂರಕ್ಕೆ ಮತ್ತು ವೃಂದ ಸಿ ಮತ್ತು ಡಿ ನೌಕರಿಗೆ ನಾಲ್ಕುನೂರಿಂದ ಆರುನೂರುಗಳಿಗೆ ನಗರ ಪರಿಹಾರ ಭತ್ತೆ ಏನು ನಗರ ಪರಿಹಾರ ಬೆತ್ತೆಗಳಿರುತ್ತೆ ಅದನ್ನು ಕೂಡ ಇಲ್ಲಿ ಪರಿಷ್ಕರಣೆ ಮಾಡಲಾಗಿದೆ ಬಿ ಬಿ ಎಂ ಪಿ ಅಂದರೆ ಬೆಂಗಳೂರಿನಲ್ಲಿರುವಂಥವರಿಗೆ ಎ ಮತ್ತು ಬಿ ವರ್ಗದವರಿಗೆ ಆರುನೂರಿಂದ ಒಂಬೈನೂರಕ್ಕೆ ಸಿ ಮತ್ತು ಡಿ ನೌಕರಿಗೆ ಐದುನೂರಿಂದ ಏಳ್ನೂರ ಐವತ್ತಕ್ಕೆ ಉಳಿದಂಥ ನೌಕರರಾಗಿರುವಂಥ ಬೇರೆ ಬೇರೆ ಪುರಸಭೆಗಳಲ್ಲಿ ನಾಲ್ಕುನೂರ ಐವತ್ತರಿಂದ ಏಳ್ನೂರಕ್ಕೆ ಹೆಚ್ಚಳ ಮಾಡಲಾಗಿದೆ ನಾಲ್ಕನೂರಿಂದ ಆರುನೂರಕ್ಕೆ ಸಮವಸ್ತ್ರ ಭತ್ತೆ ನಿಗದಿತ ಪ್ರಯಾಣ ಭತ್ತೆ ಸಾಗಣೆ ಭತ್ತೆ ರಾಜ್ಯದೊಳಗೆ ಮತ್ತು ಹೊರಗೆ ತಂಗುವುದಕ್ಕಾಗಿ ದಿನ ಭತ್ತೆ ವರ್ಗಾವಣೆ ಅನುದಾನ ಮತ್ತು ಹೊರ ರಾಜ್ಯ ಭತ್ತೆ ದೆಹಲಿ ಹೊರತುಪಡಿಸಿ ಇತರ ಸ್ಥಳಗಳಿಗೆ ಸಾಮಾನ್ಯವಾಗಿ ಅಸ್ತಿತ್ವದಲ್ಲಿರುವ ದರಗಳಿಂದ ಶೇಕಡಾ ಇಪ್ಪತ್ತೈದರಷ್ಟನ್ನು ಮೇಲ್ಮುಖವಾಗಿ ಹೆಚ್ಚಿಸಿ ಪರಿಷ್ಕರಿಸಲಾಗಿದೆ ಅಂತ ಕೂಡ ಇಲ್ಲಿ ಹೇಳುತ್ತಿದ್ದಾರೆ ಎಲ್ಲ ಇಲಾಖೆಗಳ ವಿಶೇಷ ಭತ್ತೆಗಳನ್ನು ಸಮಗ್ರವಾಗಿ ಪರಿಶೀಲಿಸಿ ಪರಿಷ್ಕರಿಸಿದೆ ಅಂತ ಇಲ್ಲಿ ಹೇಳುತ್ತಿರುವಂಥದ್ದು ಆರೋಗ್ಯ ಮತ್ತು ಕುಟುಂಬ ಕಲ್ಯಾಣ ಇಲಾಖೆಯಲ್ಲಿನ ವೈದ್ಯರುಗಳಿಗೆ ನೀಡುತ್ತಿರುವಂಥ ವಿಶೇಷ ಭತ್ತೆಯನ್ನು ಪ್ರಸ್ತುತ ಇರುವ ವೈಪರೀತ್ಯಗಳನ್ನು ಸರಿಪಡಿಸುವ ಮೂಲಕ ಇಎಸ್ಐ ವೈದ್ಯರುಗಳಿಗೆ ಅವರ ಅರ್ಹತೆಗಂತೂ ಸೇವಾ ವರ್ಷಗಳ ಆಧಾರದ ಮೇಲೆ ವಿಸ್ತರಿಸಲು ಶಿಫಾರಸು ಮಾಡಲಾಗಿದೆ ಅಸ್ತಿತ್ವದಲ್ಲಿರುವ ಮೂಲ ವೇತನದ ಶೇಕಡಾ ಐದರಷ್ಟುನಿಯೋಜನೆ ಭತ್ತೆ ಅಥವಾ ವಿದೇಶಿ ಸೇವಾ ಭತ್ತೆ ದರವನ್ನು ಹಾಗೆ ಉಳಿಸಿಕೊಂಡು ಚಾಲ್ತಿಯಲ್ಲಿರುವ ಎರಡ್ನೂರು ರೂಪಾಯಿಗಳ ಮಿತಿಯಿಂದ ಮಾಸಿಕ ಎರಡು ಸಾವಿರ ರೂಪಾಯಿಗಳ ಕರಿಷ್ಠ ಮಿತಿ ಒಳಪಟ್ಟು ಹೆಚ್ಚಿಸಿರುವಂಥದ್ದು ಇಲ್ಲಿ ನೋಡ್ತಾ ಇದ್ದೀರಾ ಪರಿಷ್ಕೃತ ವೇತನ ಶ್ರೇಣಿಯು ಹದಿನೈದರಷ್ಟು ಪ್ರಭಾರ ಭತ್ತೆಯನ್ನು ಮುಂದುವರಿಸಲು ಆಯೋಗವು ಶಿಫಾರಸು ಮಾಡುತ್ತದೆ ಪ್ರಭಾರ ಭತ್ತೆಯನ್ನೇ ಹದಿನೈದು ಪರ್ಸೆಂಟ್ ಆ್ಯಸ್ ಇಟ್ ಈಸ್ ಕಂಟಿನ್ಯೂ ಮಾಡಿ ಅಂತ ಹೇಳ್ತಿದ್ದಾರೆ ಇನ್ನು ಮುಂದೆ ಸಂಬಂಧಿಸಿದಂಥ ಅಥವಾ ಅಗತ್ಯವಿಲ್ಲದ ಹಲವಾರು ಹುದ್ದೆಗಳಿಗೆ ವಿಶೇಷ ಭತ್ಯೆಗಳನ್ನು ರದ್ದುಪಡಿಸಲು ಪೊಲೀಸ್ ಇಲಾಖೆ ಮಾಡಿದ ಪ್ರಸ್ತಾವನೆಗೆ ಆಯೋಗವು ಸಹಮತ ವ್ಯಕ್ತಪಡಿಸ್ತಾ ಇದೆ ಸೊ ಏನು ವಿಶೇಷ ಏನು ಸಂಬಂಧ ಇರುವ ಇಲ್ಲದೆ ಇರುವಂಥ ವಿಶೇಷ ಇಲಾಖೆಗಳನ್ನು ರಚಿಸಿ ಅವುಗಳಿಗೆ ಭತ್ಯೆಗಳನ್ನು ನೀಡ್ತಾ ಇರುವಂಥದ್ದು ಅದನ್ನು ಪೊಲೀಸ್ ಇಲಾಖೆಯ ಕಡೆಯಿಂದ ಬಂದ್ ಮಾಡಬೇಕು ಅನ್ನೋ ಒಂದು ಪ್ರಸ್ತಾಪವನ್ನು ಹಾಕಲಾಗಿತ್ತು ಅದನ್ನ ಇದು ಸಹಕರಿಸ್ತಾ ಇದ್ದಾರೆ ವಿಶೇಷ ಚೇತನ ನೌಕರರಿಗಾಗಿ ಆಯೋಗವು ಈ ಕೆಳಗಿನವುಗಳನ್ನ ಶಿಫಾರಸು ಮಾಡಿದೆ ವಾಹನ ಭತ್ತೆಯನ್ನ ಕೇವಲ ಅಂದ ಮತ್ತು ಚಲನವಲನ ವೈಕಲ್ಯತೆ ವಿಶೇಷ ಚೇತನ ನೌಕರರಿಗೆ ಸೀಮಿತಗೊಳಿಸುವ ಬದಲಾಗಿ ಎಲ್ಲ ವಿಶೇಷ ಚೇತನ ನೌಕರಿಗೆ ಸೌಲಭ್ಯವನ್ನು ವಿಸ್ತರಿಸಬೇಕು ಸರ್ಕಾರಿ ನೌಕರ ವಿಕಲಚೇತನ ಮಕ್ಕಳ ಶಿಕ್ಷಣ ಭತ್ತೆಯನ್ನು ಪ್ರತಿ ಮಗುವಿಗೆ ಸಾವಿರ ರೂಪಾಯಿಯಿಂದ ಎರಡು ಸಾವಿರ ರೂಪಾಯಿಗೆ ಹೆಚ್ಚಿಸಬೇಕು ಬಡ್ಡಿ ರಹಿತ ರೂಪಾಯಿ ಐವತ್ತು ಸಾವಿರ ಮುಂಗಡ ಅಥವಾ ಸಲಕರಣೆಗಳ ಬೆಲೆ ಯಾವುದು ಕಡಿಮೆ ಅದನ್ನು ಹತ್ತು ಮಾಸಿಕ ಕಂತುಗಳಲ್ಲಿ ಮರೆಪಡಬಹುದಾದ ಲ್ಯಾಪ್ಟಾಪ್ಗಳು ಡಿಜಿಟಲ್ ಒತ್ತಾಸೆಗಳು ಎಐ ಚಾಲಿತ ಸ್ಮಾರ್ಟ್ ಗ್ಲಾಸ್ಗಳು ಮತ್ತು ಇತರ ಸಾಧನಗಳನ್ನು ಖರೀದಿಸಲು ಒದಗಿಸಲಾಗುತ್ತದೆ ಅಂತ ಹೇಳ್ತಿದ್ದಾರೆ ಐವತ್ತು ಸಾವಿರ ರೂಪಾಯಿ ಮುಂಗಡವನ್ನು ಏನೋ ವಸ್ತುಗಳನ್ನು ಖರೀದಿ ಮಾಡುವುದಕ್ಕೆ ಇಲ್ಲಿ ವಿಕಲಚೇತ ನೌಕರಿಗೆ ನೀಡಲಾಗ್ತಾ ಇದೆ ವಿಶೇಷ ಚೇತನ ಉದ್ಯೋಗಿಗಳಿಗಾಗಿ ವಿಶೇಷವಾಗಿ ವಿನ್ಯಾಸಗೊಳಿಸಲಾದ ಯಾವುದೇ ವಾಹನ ಖರೀದಿಗೆ ಅಸ್ತಿತ್ವದಲ್ಲಿರುವ ಶೇಕಡಾ ಮೂವತ್ತರಿಂದ ಶೇಕಡಾ ನಲವತ್ತಕ್ಕೆ ವಾಹನ ದರದ ಗರಿಷ್ಠ ಅರವತ್ತು ಸಾವಿರ ರೂಪಾಯಿಗೆ ಒಳಪಟ್ಟು ಸಬ್ಸಿಡಿಯನ್ನು ಹೆಚ್ಚಿಸಲಾಗ್ತಾ ಇದೆ ವಾಹನಗಳ ಖರೀದಿ ಮುಂಗಡಗಳಿಗೆ ಸಂಬಂಧಿಸಿದಂತೆ ಈ ಕೆಳಗಿನ ಶಿಫಾರಸುಗಳನ್ನು ಮಾಡಲಾಗ್ತಾ ಇದೆ ಆಂತರಿಕ ದಹನ ಐ ಸಿ ಎಂಜಿನ್ ಹೊಂದಿರುವ ನಾಲ್ಕು ಚಕ್ರದ ವಾಹನಗಳಿಗೆ ಮುಂಗಡವನ್ನು ಈಗಿರುವ ಮೂರು ಲಕ್ಷದಿಂದ ಗರಿಷ್ಠ ಆರು ಲಕ್ಷಕ್ಕೆ ಹೆಚ್ಚಿಸುವುದು ಐ ಸಿ ಇಂಜಿನ್ಗಳನ್ನು ಹೊಂದಿರುವ ದ್ವಿಚಕ್ರ ವಾಹನಗಳಿಗೆ ಮುಂಗಡವನ್ನು ಈಗಿರುವ ಐವತ್ತರಿಂದ ಎಂಬತ್ತು ಸಾವಿರಕ್ಕೆ ಹೆಚ್ಚಿಸಲಾಗ್ತಾ ಇದೆ ಸರ್ಕಾರಿ ನೌಕರರು ಫೋರ್ ವೀಲರ್ ಖರೀದಿಸಬೇಕಂದ್ರೆ ಮೂರು ಲಕ್ಷ ಮುಂಗಡವನ್ನು ನೀಡಲಾಗ್ತಾ ಇತ್ತು ಮೊದಲು ಅದನ್ನು ಆರು ಲಕ್ಷಕ್ಕೆ ಹೆಚ್ಚಳ ಮಾಡಲಾಗಿದೆ ಅಂಡ್ ಬೈಕನ್ನು ಖರೀದಿಸಬೇಕು ಅಂದರೆ ಐವತ್ತು ಸಾವಿರ ನೀಡಲಾಗ್ತಾ ಇತ್ತು ಅದನ್ನು ಎಂಬತ್ತು ಸಾವಿರಕ್ಕೆ ಹೆಚ್ಚಳ ಮಾಡಿ ಆದೇಶವನ್ನು ಹೊರಡಿಸಲಾಗಿದೆ ಆಯೋಗವು ಪರಿಸರ ಸ್ನೇಹಿ ವಾಹನಗಳ ಬಳಕೆಯನ್ನು ಬೆಂಬಲಿಸಲು ಮತ್ತು ಉತ್ತೇಜಿಸಲು ಶಿಫಾರಸು ಮಾಡಿದೆ ಬೈಸಿಕಲ್ ಮುಂಗಡವನ್ನು ಹತ್ತು ಸಾವಿರಕ್ಕೆ ಹೆಚ್ಚಿಸಬೇಕು ಅಂತ ಕೂಡ ಹೇಳ್ತಿದ್ದಾರೆ ವಿದ್ಯುತ್ ಚಾಲಿತ ಬೈಸಿಕಲ್ಗಳನ್ನು ಮೂವತ್ತು ಸಾವಿರಕ್ಕೆ ಹೆಚ್ಚಿಸಬೇಕು ಅಂತ ಹೇಳ್ತಿದ್ದಾರೆ ವಿದ್ಯುತ್ ಚಾಲಿತ ದ್ವಿಚಕ್ರ ವಾಹನಗಳ ಮುಂಗಡವನ್ನು ಒಂದು ಲಕ್ಷ ಇಪ್ಪತ್ತು ಇಪ್ಪತ್ತೈದು ಸಾವಿರಕ್ಕೆ ಹೆಚ್ಚಿಸುವುದು ವಿದ್ಯುತ್ ಚಾಲಿತ ನಾಲ್ಕು ಲಕ್ಷದ ವಾಹನಗಳ ಮುಂಗಡವನ್ನ ಗರಿಷ್ಠ ಹತ್ತು ಲಕ್ಷಗಳಿಗೆ ಹೆಚ್ಚಿಸಬೇಕು ಅಂತ ಇಲ್ಲಿ ರಾಜ್ಯ ಸರ್ಕಾರಿ ನೌಕರರ ಸಂಬಂಧಿಸಿದಂತೆ ಇಲ್ಲಿ ಪರಿಷ್ಕರಣೆಯನ್ನ ಮಾಡಬೇಕು ಅಂತ ಶಿಫಾರಸುಗಳನ್ನು ಮಾಡ್ತಾ ಇದ್ದಾರೆ ಗಣಕಯಂತ್ರ ಮುಂಗಡವನ್ನು ಅರವತ್ತು ಸಾವಿರಕ್ಕೆ ಪರಿಷ್ಕರಿಸಬೇಕು ಸೋಲಾರ್ ವಾಟರ್ ಹೀಟರ್ ಸೋಲಾರ್ ಕುಕ್ಕರ್ ವಾಯ್ ಓಪೇಡ್ ಮತ್ತು ಮೋಟಾರ್ ವಾಹನಗಳ ದುರಸ್ಥಿತಿ ಮತ್ತು ಉಪಕರಣಗಳಿಗೆ ಮುಂಗಡವನ್ನು ಸ್ಥಗಿತಗೊಳಿಸುವುದು ಅಂತ ಹೇಳ್ತಿದ್ದಾರೆ ಸೊ ಈ ಒಂದು ಸಲಕರಣೆಗಳನ್ನು ಖರೀದಿಸುವುದಕ್ಕೆ ಒಂದು ಮುಂಗಡವನ್ನು ಇನ್ಮುಂದೆ ನೀಡುವಂತಿಲ್ಲ ವೃಂದ ಎ ನೌಕರರಿಗೆ ಗರಿಷ್ಠ ಅರವತ್ತೈದು ಲಕ್ಷ ಮತ್ತು ಇತರ ನೌಕರಿಗೆ ರೂಪಾಯಿ ನಲವತ್ತು ಲಕ್ಷಗಳ ಗೃಹ ನಿರ್ಮಾಣ ಭತ್ತೆಯನ್ನು ಪರಿಷ್ಕರಿಸಿದೆ ಗೃಹ ನಿರ್ಮಾಣ ಭತ್ತೆ ಏನಿದೆ ಅರವತ್ತೈದು ಲಕ್ಷಕ್ಕೆ ಹೆಚ್ಚಿಸಲಾಗಿದೆ ಇಲ್ಲಿ ನಲವತ್ತು ಲಕ್ಷಕ್ಕೆ ಸರ್ಕಾರಿ ನೌಕರಿಗೆ ನಲವತ್ತು ಲಕ್ಷಕ್ಕೆ ಇತರ ಒಂದು ನೌಕರಿಗೆ ಹೆಚ್ಚಿಸಲಾಗಿದೆ ನೌಕರರ ಸೇವಾವಧಿಯಲ್ಲಿ ರಜೆ ಪ್ರಯಾಣ ಭತ್ತೆಯ ಪ್ರಯೋಜನೆಯನ್ನ ಎರಡು ಬಾರಿಯಿಂದ ಮೂರು ಬಾರಿಗೆ ಹೆಚ್ಚಿಸಲಾಗಿದೆ ಸರ್ಕಾರಿ ನೌಕರರ ತರಬೇತಿಯ ಗುಣಮಟ್ಟವನ್ನು ಸುಧಾರಿಸುವುದಕ್ಕೆ ಹೆಚ್ಚಿನ ಆದ್ಯತೆಯನ್ನು ನೀಡಬೇಕು ಗುರುತಿಸಿ ತರಬೇತಿ ಸ್ಥಳಗಳಲ್ಲಿನ ಅಧ್ಯಾಪಕರ ಗುಣಮಟ್ಟವನ್ನು ಹೆಚ್ಚಿಸಲು ಎಲ್ಲ ಸರ್ಕಾರಿ ತರಬೇತಿ ಸಂಸ್ಥೆಗಳಲ್ಲಿ ನಿಯೋಜಿತ ಅಥವಾ ಅಧ್ಯಾಪಕರಾಗಿ ನೇಮಕಗೊಂಡ ನೌಕರರಿಗೆ ಅಸ್ತಿತ್ವದಲ್ಲಿರುವ ವಿಶೇಷ ಭತ್ತೆಯನ್ನು ಶೇಕಡಾ ಇಪ್ಪತ್ತೈದಕ್ಕೆ ಹೆಚ್ಚಿಸಬೇಕು ಇಲಾಖೆ ಸಂಬಂಧಿಸಿದಂತೆ ಅಸ್ತಿತ್ವದಲ್ಲಿರುವ ಭತ್ತೆಗಳನ್ನು ನಿಯಮಿತವಾಗಿ ಪರಿಶೀಲಿಸಲು ಮತ್ತು ಖಾತರಿ ಇಲ್ಲದವುಗಳನ್ನು ತೆಗೆದುಹಾಕಲು ಆರ್ಥಿಕ ಇಲಾಖೆ ಡಿಪಿಐಆರ್ ಮತ್ತು ಸಂಬಂಧಪಟ್ಟ ಆಡಳಿತ ಇಲಾಖೆಯ ಸ್ಥಾಯಿ ಸಮಿತಿಯನ್ನು ರಚಿಸಿರುವ ಅಗತ್ಯ ಪ್ರಸ್ತಾಪಿಸಿರುವಂಥದ್ದು ಸಿದಾದ್ಮೇಲೆ ಪೋಷಕರ ಅಥವಾ ಅತ್ತೆ ಮಾವಂದಿರು ಅಥವಾ ಕುಟುಂಬದ ಹಿರಿಯರು ಅಥವಾ ಗಂಭೀರ ಅನಾರೋಗ್ಯದಿಂದ ಬಳಲುತ್ತಿರುವ ಸಣ್ಣ ಮಕ್ಕಳನ್ನು ಆರೈಕೆ ಮಾಡಲು ನೌಕರಿಗೆ ಆರೈಕೆ ರಜೆ ಎಂಬ ಹೊಸ ಪ್ರಯೋಜನವನ್ನು ಒದಗಿಸಬೇಕು ಹಾಗೂ ರಜೆಯ ಅವಧಿಯಲ್ಲಿ ಶೇಕಡಾ ಐವತ್ತರಷ್ಟು ವೇತನದೊಂದಿಗೆ ಈ ರಜೆಯ ಗರಿಷ್ಠ ಅವಧಿಯನ್ನು ನೂರ ಎಂಬತ್ತು ದಿನಗಳಿಗೆ ಅಂದರೆ ಆರು ತಿಂಗಳುಗಳು ನಿಗದಿಪಡಿಸಲು ಆಯೋಗವು ಶಿಫಾರಸು ಮಾಡಿದೆ ಸೇವೆ ಸೇರಿರುವ ಅರವತ್ತು ದಿನಗಳ ಮೊದಲು ಮಗುವಿಗೆ ಜನ್ಮ ನೀಡಿದ ಮಹಿಳಾ ಸರ್ಕಾರಿ ನೌಕರರಿಗೆ ಸೇವೆಗೆ ಸೇರಿರುವ ಸಮಯದಲ್ಲಿ ನವಜಾತ ಶಿಶುವಿನ ಆರೈಕೆಯ ಅವಧಿಯಲ್ಲಿ ಇರುವ ಹದಿನೆಂಟು ವಾರಗಳ ಹೆರಿಗೆ ರಚೆಯನ್ನು ಶಿಫಾರಸು ಮಾಡಿದೆ ಕೆಲಸ ವಿರಾಮ ಸಮತೋಲನವನ್ನು ಸುಧಾರಿಸಲು ಆ ಮೂಲಕ ಸರ್ಕಾರಿ ನೌಕರರ ಕೆಲಸದ ಗುಣಮಟ್ಟವನ್ನು ಸುಧಾರಿಸಲು ಸರ್ಕಾರವು ಐದು ದಿನಗಳ ಕೆಲಸದ ವಾರವನ್ನ ಪರಿಚಯಿಸಬೇಕು ಎಂಬ ಆಯೋಗ ಬೇಕೆಂದು ಆಯೋಗವು ಶಿಫಾರಸು ಮಾಡಿದೆ ಏನು ಐದು ದಿನಗಳಿಗೆ ಮಾತ್ರ ಕೆಲಸ ಮಾಡಬೇಕು ಸರ್ಕಾರಿ ನೌಕರ ಬೇಡಿಕೆ ಇದೆ ಅದನ್ನು ಕೂಡ ಇಲ್ಲಿ ಮಾಡಬೇಕು ಅನ್ನೋ ಒಂದು ಮಾತನ್ನ ಕೂಡ ಇಲ್ಲಿ ಹೇಳಲಾಗ್ತಾ ಇದೆ ಆಡಳಿತಕ್ಕೆ ಸಂಬಂಧಿಸಿದ ಪರಿಸರ ಸಾಮಾಜಿಕ ಮತ್ತು ಆಡಳಿತ ಇ ಎಸ್ ಜಿ ತತ್ವಗಳು ಮತ್ತು ಸುಸ್ಥಿರ ತಂತ್ರಜ್ಞಾನದಲ್ಲಿನ ಇತ್ತೀಚಿನ ಬೆಳವಣಿಗೆಗಳೊಂದಿಗೆ ಪ್ರತಿಯೊಬ್ಬ ಉದ್ಯೋಗಿಗಳಿಗೆ ಪರಿಚಿತರಾಗಲು ಡಿ ಪಿ ಐ ಆರ್ ತೆಗೆದುಕೊಳ್ಳಬೇಕಾದ ಸಚಿವಾಲಯ ಮತ್ತು ಕ್ಷೇತ್ರ ಮಟ್ಟದ ಸರ್ಕಾರಿ ನೌಕರರ ಸಂಪೂರ್ಣ ಅನ್ನು ಒಳಗೊಂಡಿರುವ ಸಮಗ್ರ ತರಬೇತಿ ಕಾರ್ಯಕ್ರಮವನ್ನು ಆಯೋಗವು ಬಲವಾಗಿ ಶಿಫಾರಸು ಮಾಡುತ್ತದೆ ಅಂತ ಇಲ್ಲಿ ಹೇಳ್ತಾ ಇದ್ದಾರೆ ಸೊ ಇದರ ಜೊತೆಗೇನೆ ಇಲ್ಲಿ ನೋಡ್ತಾ ಇದ್ದೀರಾ ಸೇಮ್ ಪಾಯಿಂಟ್ಸ್ಗಳನ್ನು ಇಲ್ಲಿ ಇಂಗ್ಲಿಷ್ನಲ್ಲೂ ಕೂಡ ಮೆನ್ಷನ್ ಮಾಡಲಾಗಿದೆ ಸೊ ಹಾಗಾಗಿ ಇಲ್ಲಿವರೆಗೂ ನೀವು ನೋಡಿದ್ದೀರಾ ಯಾವ ರೀತಿಯಾದಂಥ ವೇತನ ಪರಿಷ್ಕರಣೆಗಳನ್ನು ಮಾಡಬೇಕು ಅಂತ ರಾಜ್ಯ ಸರ್ಕಾರಿ ನೌಕರ ಸಂಘದ ಕಡೆಯಿಂದ ಏನು ಬೇಡಿಕೆಯನ್ನು ಇಡಲಾಗ್ತಾ ಇತ್ತು ಫೈನಲಿ ಏಳನೇ ವೇತನ ಸಮಿತಿ ತನ್ನ ಒಂದು ರಿಪೋರ್ಟನ್ನು ನೀಡ್ತಾ ಇದ್ದು ಅದರಲ್ಲಿ ಯಾವ ರೀತಿಯಾದಂಥ ಪರಿಷ್ಕರಣೆಗಳಾಗಬೇಕು ಯಾವುದನ್ನು ಇಂಪ್ಲಿಮೆಂಟ್ ಮಾಡಬೇಕು ಎಷ್ಟು ಪರ್ಸೆಂಟ್ ಮಾಡಬೇಕು ಎನ್ನುವುದನ್ನು ಸಂಪೂರ್ಣವಾಗಿ ವಿವರಿಸಿದ್ದಾರೆ ಸೊ ಈ ಒಂದು ವಿಡಿಯೋನ ದಯವಿಟ್ಟು ಎಲ್ಲರೂ ಕೂಡ ಎಲ್ಲರೂ ಲೈಕ್ ಮಾಡಿ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಇದೆಲ್ಲವೂ ಕೂಡ ತುಂಬ ಬೇಗ ಇಂಪ್ಲಿಮೆಂಟ್ ಆಗಲಿ ಅನ್ನೋ ಒಂದು ನಿಟ್ಟಿನಲ್ಲಿ ನಾವು ಇದೇ ರೀತಿಯಾಗಿ ನಮ್ಮ ಒಂದು ಭಗೀರಥ ಯತ್ನವನ್ನು ಕಂಟಿನ್ಯೂ ಆಗಿ ಇಡೋಣ ಸರ್ಕಾರದ ಮೇಲೆ ನಮ್ಮೊಂದು ಪ್ರೆಷರ್ ಇದೇ ರೀತಿಯಾಗಿರುತ್ತೆ ಸರ್ಕಾರ ಇಲ್ಲಿವರೆಗೂ ಎಲ್ಲ ಯೋಜನೆಗಳನ್ನ ಇಂಪ್ಲಿಮೆಂಟ್ ಮಾಡೋದಿಲ್ಲ ಅಲ್ಲಿವರೆಗೂ ಕೂಡ ಸರ್ಕಾರಿ ನೌಕರು ಇದೇ ರೀತಿಯಾಗಿ ತಮ್ಮೊಂದು ಒಗ್ಗಟ್ಟನ್ನು ತೋರಿಸ್ತಾ ಇರಬೇಕು ಸೊ ದಯವಿಟ್ಟು ಮಾಹಿತಿಯನ್ನು ಲೈಕ್ ಮಾಡಿ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಸಿಗೋಣ ನೆಕ್ಸ್ಟ್ ವಿಡಿಯೋದಲ್ಲಿ ಜೈ ಹಿಂದ್ ಜೈ ಕರ್ನಾಟಕ